रामकृष्णं जगद्गुरुं पादपद्मे तयोश्रित्वा प्रणमामि मुहुर्मुहुः। नमः श्री यतिराजाय विवेकानंद सूरये सच्चित् सुखस्वरूपाय स्वामिने तापहारिणे। मूकं करोति वाचालं पंगुं लंघयते गिरिं यत्कृपा तमहं वंदे परमानंद माधवं। ये लाइट तक बदल ये लाइट बेड़ा आ लाइट इरली ನನ್ನ ಪರಮ ಆತ್ಮೀಯರು, ನಾನು ಬಹಳ ಗೌರವಿಸುವಂತಹ ವ್ಯಕ್ತಿ ಹಿರಿಯ ಚೇತನ ಸನ್ಮಾನ್ಯ ಶ್ರೀ ಚನ್ನಬಸಪ್ಪ ಹರ್ನಳ್ಳಿಯವರೇ, ಯಾವ ವಿಶ್ವನಾಥ ರೆಡ್ಡಿ ಮುದ್ನಾಳ್ರವರ ಹೆಸರಿನಲ್ಲಿ ಈ ಸಂಸ್ಥೆ ನಡೀತಾ ಇದೆಯೋ ಅವರ ಹೆಮ್ಮೆಯ ಸುಪುತ್ರರಾದ ಮಾನ್ಯ ಶ್ರೀ ವೆಂಕಟರೆಡ್ಡಿ, ಮಾನ್ಯ ಶ್ರೀ ಹನುಮಂತ ರೆಡ್ಡಿಯವರೇ, ಇಷ್ಟೊತ್ತು ಬಹಳ ಅರ್ಥಪೂರ್ಣವಾಗಿ ಪರಿಣಾಮಕಾರಿಯಾಗಿ ಸಮಯೋಚಿತವಾಗಿ ವಿಚಾರಗಳನ್ನು ಮುಂದಿಟ್ಟಂತಹ ನನ್ನ ಆಧ್ಯಾತ್ಮಿಕ ಸಹೋದರಿ ಶ್ರೀಮತಿ ಲೀಲಾ ಕಾರಟಗಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯರಾದ ಶ್ರೀ ಶಿವದಾಸ್ರವರೇ, ಪ್ರಾಂಶುಪಾಲರಾದ ತಾಯಿ ಪ್ರೇಮಾರವರೇ, ಇನ್ನೊಂದು ಕೆಲವರು ಕುಳಿತಿದ್ದಾರೆ, ಹೆಸರುಗಳು ಗೊತ್ತಿಲ್ಲ, ನಾನು ಬಹಳ ಗೌರವಿಸ್ತೇನೆ ಅವರನ್ನು, ಗೌರವಾನ್ವಿತರು ಸಜ್ಜನರು ಆದ ವೇದಿಕೆ ಮೇಲೆ ಆಸೀನರಾದ ಹಿರಿಯರೇ, ಈ ಊರಿನ ಸುಪ್ರಸಿದ್ಧ ವಕೀಲರು, ಇಲ್ಲಿ ನಡ್ಕೊಂಡು ಬರುವ ನನ್ನ ಮಗಳಿಗೆ ನನ್ನ ಮಗನಿಗೆ ಮುಳ್ಳು ಚುಚ್ಚದೇ ಇರಲಿ ಅಂತ ಹೇಳಿ ತಾವು ಮುಳ್ಳುಗಳನ್ನು ಚುಚ್ಚಿಸಿಕೊಂಡು ತಮ್ಮ ಮೇಲೆ ಮಕ್ಕಳನ್ನು ನಡೆದುಕೊಂಡು ಹೋಗೋದಕ್ಕೆ ಆಸ್ಪದ ಮಾಡಿಕೊಡುವಂತಹ ಅದ್ಭುತವಾದ ತ್ಯಾಗ ಜೀವಿಗಳು ಈ ದೇಶದ ತಂದೆ ತಾಯಿಂದರು, ಅದು ನಾನು ಬಲ್ಲೆ ನೀವು ಬಲ್ಲ್ರಿ. ಸಮಸ್ಯೆ ಬಂದಿರತಕ್ಕಂಥದ್ದು ಎಲ್ಲಿ ಅಂತಂದರೆ, ಭಾರತೀಯರಾದ ನಾವು ನಮ್ಮ ತಂದೆ ತಾಯಿ ಇಷ್ಟು ಅದ್ಭುತ ವ್ಯಕ್ತಿಗಳು, ನಮ್ಮ ಗುರುಗಳು ಇಷ್ಟು ಅದ್ಭುತ ವ್ಯಕ್ತಿಗಳು, ಆ ಗರ್ಭಿಣಿ ಹೆಣ್ಣುಮಗಳು ಇನ್ನೇನು ಕೆಲವು ದಿನದಲ್ಲಿ ಆಕೆ ಮಗುವಿಗೆ ಜನ್ಮ ಕೊಡ್ತಾಳೆ, ಇನ್ನೊಂದು 8 ದಿನ ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಿ, ಮಕ್ಕಳಿಗೆ ಇಂಗ್ಲೀಷ್ ಅಂದರೆ ಬಹಳ ಕಷ್ಟ, ಇನ್ನಾವ ದೇಶದಲ್ಲಿಯೂ ಇಂಥ ಟೀಚರ್ಸ್ ಸಿಗಲ್ಲ, ನೆನ್ಪಿಟ್ಕೊಳ್ಳಿ, ಇನ್ನಾವ ದೇಶದಲ್ಲಿಯೂ ಇಂಥ ತಂದೆ ತಾಯಿ ಸಿಗಲ್ಲ. ಹುಡುಕೊಂಡು ಬನ್ನಿ, ನಾನು 11 ಸಲ ವಿದೇಶ ಪ್ರವಾಸ ಮಾಡಿದ್ದೇನೆ, 13 ದೇಶಗಳನ್ನು ನೋಡಿ ಬಂದಿದ್ದೇನೆ, 6 ಸಲ ಅಮೆರಿಕಾಗೆ ಹೋಗಿದ್ದೇನೆ, 20-30 ವಿಶ್ವವಿದ್ಯಾಲಯಗಳಲ್ಲಿ, 20-30 ನಗರಗಳಲ್ಲಿ, ಪಟ್ಟಣಗಳಲ್ಲಿ, ಒಂದೊಂದು ನಗರದಲ್ಲೂ 10-10 ಉಪನ್ಯಾಸಗಳೆಲ್ಲ ಆಲ್ಮೋಸ್ಟ್ ಪ್ರತಿ ವರ್ಷ ಹೋಗ್ತಾ ಇರ್ತೇನೆ ಕಳೆದ 15 ವರ್ಷಗಳಿಂದ. ಈ ನಾವ ದೇಶದಲ್ಲೂ ಈ ರೀತಿಯ ಸ್ವರ್ಗ ಸದೃಶ ಸಂಸ್ಕೃತಿಯನ್ನು ನಾವು ಕಾಣೋದಿಲ್ಲ. ಸ್ಪೇನ್ ದೇಶದಲ್ಲಿ ಬಾರ್ಸಿಲೋನಾ ನಗರದಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡ ಪರ್ವತಗಳ ಸಾಲಿದೆ, ಅಲ್ಲಿ ಶ್ರೀಮಂತರೊಬ್ಬರು ನಮ್ಮನ್ನು ಅತಿಥಿಗಳನ್ನಾಗಿ ಮಾಡಿಕೊಂಡಿದ್ದ ಶ್ರೀಮಂತರು ತಮ್ಮ ಗೆಸ್ಟ್ ಹೌಸ್ನಲ್ಲಿ ಉಳಿಸಿದ್ರು. 1-3 ದಿನ ಆಧ್ಯಾತ್ಮಿಕ ಶಿಬಿರ ಮಾಡೋಣ ಅಂತ ಅವರೇ ಅಂದಿದ್ರು. ಯೋಗಾಸನ, ಮೆಡಿಟೇಷನ್, ಭಾರತೀಯ ಚಿಂತನೆಯ ಪ್ರಕಾರ ನಾನು ಯಾರು, ಪ್ರಪಂಚ ಅಂದರೆ ಏನು, ದೇವರು ಅಂದರೆ ಏನು, ನಮ್ಮ ಸಂಬಂಧ ಏನು, ದೇವರನ್ನು ಯಾಕೆ ನಾವು ತಿಳ್ಕೊಳ್ಬೇಕು, ಇದೆಲ್ಲ ಕೂಡ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉಪನ್ಯಾಸ. ನಾನು 1 ದಿನ ಉಪನ್ಯಾಸ ಇಟ್ಕೊಂಡಿದ್ದೆ. ಆ ಸಬ್ಜೆಕ್ಟ್ ಏನು ಅಂತಂದರೆ, ವೈ ವಿ ನೀಡ್ ಗಾಡ್, ನಮಗೆ ಭಗವಂತ ಯಾಕೆ ಬೇಕು, ಇದು ನನ್ನ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ನಲ್ಲಿ ಮಾತಾಡ್ತಾ ಒಂದು ಸಂದರ್ಭದಲ್ಲಿ ಹೇಳಿದೆ ನಾನು, ವಿ ವಾಂಟ್ ಎ ಸಪೋರ್ಟ್, ವಿ ವಾಂಟ್ ಎ ಬ್ಯಾಕಿಂಗ್, ವಿ ವಾಂಟ್ ಎ ಸಪೋರ್ಟ್ ಟು ಸ್ಟ್ಯಾಂಡ್ ಅಪಾನ್, ವಿ ವಾಂಟ್ ಎ ಹೋಪ್ ಟು ಲುಕ್ ಟು, ವಿ ವಾಂಟ್ ಸಮಥಿಂಗ್ ಟು ರಿಲೈ ಅಪಾನ್. After all, it is in our innate nature that sometimes we feel absolutely helpless. In the moment of that helpless situation, we need someone that can pat on our back, that can give you solace, that can say, don't worry, I am here.
that can hold our hand and lead us through all the paths characterized by vicissitudes, ups and downs. ಹೇಳ್ತಾ ಹೋಗ್ತೀವಲ್ಲ ಉಪನ್ಯಾಸ ಸನ್ಯಾಸಿಗಳಿಗೆ ಚೆನ್ನಾಗಿ ಕೇಳೋದಕ್ಕೆ ಜನ ಸಿಕ್ಕಿದ್ರೆ ನಮ್ಗೆ ಹೇಳೋದಕ್ಕೆ ಏನು ಕಷ್ಟ. ಹೇಳ್ತಾ ಹೋಗ್ತಾ ಹೇಳ್ತಾ ಒಂದು ವಾಕ್ಯ ಹೇಳಿದೆ. ವಾಟ್ ಈಸ್ ದಟ್ ಹೋಪ್, ವಾಟ್ ಈಸ್ ದಟ್ ಸೋರ್ಸ್, ವಾಟ್ ಈಸ್ ದಟ್ ಗ್ರೇಟ್ ಪವರ್, ದಟ್ ವಿ ಕಾಲ್ ಆಸ್ ಗಾಡ್. ದಟ್ ಈಸ್ ಗಾಡ್. ಗಾಡ್ ಲವ್ಸ್ ಯು ಮೋರ್ ದ್ಯಾನ್ ಯುವರ್ ಓನ್ ಮದರ್ ಲವ್ಸ್ ಯು ಮೋರ್. ಹಿ ಟೇಕ್ಸ್ ಕೇರ್ ಆಫ್ ಯು ಮೋರ್ ದ್ಯಾನ್ ಯುವರ್ ಓನ್ ಫಾದರ್ ಟೇಕ್ಸ್ ಕೇರ್ ಆಫ್ ಯು. ಹೀಗೆ ಹೇಳ್ತಾ ಇದ್ದಾಗ ಉಪನ್ಯಾಸ ಮುಗಿದ ಮೇಲೆ ಒಂದು ಹುಡುಗಿ ನನ್ನ ಹತ್ರ ಬಂದು, ಆಮೇಲೆ ಅವಳು ಇಂಡಿಯಾಗೂ ಬಂದಿದ್ಲು, ನಮ್ಮ ಆಶ್ರಮದಲ್ಲೂ ಒಂದು 15 ದಿನ ಇದ್ಲು. ಹೆಸರು ಮರೆತೋಗ್ಬಿಟ್ಟಿದೆ, ಬಹಳ ಒಂದು ಸುಮಾರು ಒಂದು 7-8 ವರ್ಷ ಆಯಿತು, ಬಹುಶಃ ಏನೋ ಇರಬೇಕು ಹೆಸರು. ಆಕೆ ಹೇಳ್ತಾಳೆ, ಸ್ವಾಮೀಜಿ ಟಾಕ್ ವಾಸ್ ಫೈನ್ ಬಟ್ ಪ್ಲೀಸ್ ಬೇರ್ ಇನ್ ಮೈಂಡ್ ವೆನ್ ಎವರ್ ಯು ಆರ್ ಟಾಕಿಂಗ್ ಎ ವೆಸ್ಟರ್ನ್ ಆಡಿಯನ್ಸ್ ಡೋಂಟ್ ಕಂಪೇರ್ ದಿ ಲವ್ ಆಫ್ ಗಾಡ್ ವಿತ್ ಲವ್ ಆಫ್ ದಿ ಮದರ್ ಟುವರ್ಡ್ಸ್ ಹರ್ ಓನ್ ಚೈಲ್ಡ್. ಇನ್ನು ಮುಂದೆ ವೆಸ್ಟಲ್ಲಿ ನೀವು ಮಾತನಾಡುವಾಗ ಭಗವಂತನ ಪ್ರೇಮವನ್ನು ತಾಯಿಯ ಪ್ರೇಮದೊಂದಿಗೆ ನೀವು ಹೋಲಿಸಬೇಡಿ. ಯಾಕೆ ಅಂತಂದರೆ ವಿ ಡೋಂಟ್ ನೋ ವಾಟ್ ಈಸ್ ಮದರ್ಸ್ ಲವ್. ತಾಯಿ ಪ್ರೀತಿ ಹೇಗಿದೆ ಅನ್ನೋದು ನಮಗೇನು ಗೊತ್ತಿಲ್ಲ. ನಮ್ಮ ತಾಯಂದಿರು ನಮ್ಮನ್ನು ಆ ರೀತಿ ಪ್ರೀತಿಯನ್ನು ಮಾಡಿದವರು ಅಲ್ಲ. ನಮ್ಮ ತಾಯಂದಿರು ನಮ್ಮನ್ನು ಆ ಥರ ಏನು ಪ್ರೀತಿ ಮಾಡಿದವರಲ್ಲ. ನಿಮ್ಮ ಇಂಡಿಯಾದಲ್ಲಿ ಹಾಗೆ ಪ್ರೀತಿ ಮಾಡ್ತಿರಬೇಕು, ನಮ್ಮಲ್ಲಿ ಹಾರಿಗೇನು ಪ್ರೀತಿ ಮಾಡಲ್ಲ. 3 ತಿಂಗಳ ಮಗುವನ್ನು ಬಿಟ್ಟು ಹೋಗಿ ಇನ್ನೊಂದು ಮದುವೆ ಮಾಡಿಕೊಂಡವರು ಬೇಕಾದಷ್ಟು ಜನ ಸಿಗ್ತಾರೆ. 3 ತಿಂಗಳ ಮಗುವನ್ನು ಬಿಟ್ಟುಬಿಟ್ಟು ಅದರ ಪಾಡಿಗೆ ಅದನ್ನು ಮನೆಯಲ್ಲಿ ಬಿಟ್ಟುಬಿಟ್ಟು ಹೋಗಿ ಇನ್ಯಾರನ್ನೋ ಹೋಗಿ ಮದುವೆ ಮಾಡಿಕೊಂಡಂಥ ತಾಯಿಯಂದಿರು ನಮ್ಮಲ್ಲಿ ಬೇಕಾದಷ್ಟು ಸಿಗ್ತಾರೆ. ನಿಮ್ಮ ಇಂಡಿಯಾದಲ್ಲಿರಬಹುದಂಥ ತಾಯಿಯಂದಿರು ನಮ್ಮಲ್ಲಿಲ್ಲ, ಸ್ಪೇನ್ ದೇಶದಲ್ಲಿಲ್ಲ, ಅಮೇರಿಕದಲ್ಲಿಲ್ಲ, ಯುರೋಪ್ನಲ್ಲಿಲ್ಲ. ನಮ್ಮ ಅದೃಷ್ಟ ಎಷ್ಟು ಅಂತ ಗೊತ್ತಾಯ್ತಾ ನಿಮಗೆ? ನಿಮಗೆ ಅನುಭವ ಆಗಿದೆಯೋ ಇಲ್ಲೋ? ನನಗೆ 1000 ಸಲ ಅನುಭವ ಆಗಿದೆ. ಜಗತ್ತಿನಲ್ಲಿ ಪರಮಾತ್ಮ ಅಮ್ಮ ಅನ್ನುವಂಥ ಒಂದು ವ್ಯಕ್ತಿಯನ್ನು ಸೃಷ್ಟಿ ಮಾಡಿ ನಾನಲ್ಲ. ಇನ್ನೇನು ಬೇಕು ನಮಗೆ ಬೇರೆ? ಇನ್ನೇನು ಬೇಕು? ಏನು ಬೇಕಾದರೂ ಕೊಡ್ತಾಳೆ ಅವಳು, ಏನು ಬೇಕಾದ್ರೂ ಕೊಡುತ್ತಾಳೆ. ತನ್ನನ್ನೇ ಸಂಪೂರ್ಣವಾಗಿ ಚಟ್ನಿ ಮಾಡಿಕೊಂಡು ಆ ಚಟ್ನಿಯನ್ನು ರುಚಿಯಾಗಿದೆ ತಗೋಂತ ನಮಗೆ ಕೊಡ್ತಾಳೆ. ಆ ತ್ಯಾಗ 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 ತಂದೆ ತಾಯಿ ಗುರು ಹಿರಿಯರು ವಿಶ್ವನಾಥ್ ರೆಡ್ಡಿ ಮುದ್ದಾಳ್ ತನ್ನ ಮೊಮ್ಮಕ್ಕಳಿಗಾಗಿ ಕಾಲೇಜು ಮಾಡಿದ್ದಲ್ಲ, ತನ್ನ ಮೊಮ್ಮಕ್ಕಳನ್ನು ಅವರು ಅಮೆರಿಕ ಕರೆಸ್ಬೋದಾಗಿತ್ತು. ಇಲ್ಲಿ ಏನಿದೆ ಈ ಹಿನ್ನೆಲೆಯಲ್ಲಿ? ಈ ಭಾಗದಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು, ಈ ಭಾಗದಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು. 10 ಮಕ್ಕಳು ಈ ಶಾಲೆಯಲ್ಲಿ ಓದಿ ಜೀವನದಲ್ಲಿ ಮೇಲೆ ಬರಬೇಕು, ಅವರ ಬಡತನ ಹೋಗಬೇಕು, ಅವರ ಸಮಸ್ಯೆಗಳು ಹೋಗಬೇಕು, ಅವರ ತಂದೆ ತಾಯಿಯಂದ್ರ ಮುಖದಲ್ಲಿ, ಅವರ ಗುರುಗಳ ಮುಖದಲ್ಲಿ, ಅವರ ಮುಖದಲ್ಲಿ ಒಂದು ಸಂತೃಪ್ತಿಯ ನಗೆ ಬರಬೇಕು. ಇದಕ್ಕಿಂತ ಹೆಚ್ಚಿಗೆ ಏನಿದೆ ಅವ್ರಿಗೆ ಆಸೆ? ನಾನು ಬಂದೆ, ಸೋದರಿ ಲೀಲಾ ಬಂದರು, ನಮಗೇನು ಆಸೆ? ಒಂದು 4 ಮಕ್ಕಳು ನಮ್ಮ ಮಾತು ಕೇಳಿ ಸ್ವಲ್ಪ ತಿದ್ದುಕೊಂಡ್ರೆ ಸಾಕು. ಬಸವರಾಜ್ ಪಾಟೀಲ್ರು ಏನೆಲ್ಲ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಅವ್ರಿಗೇನು ಮಕ್ಕಳ ಮರಿನ ಮೊಮ್ಮಕ್ಕಳ ಏನೆಲ್ಲ ಆ ಊರಿಗೆ ಹೋಗ್ತಾರೆ, ಈ ಊರಿಗೆ ಹೋಗ್ತಾರೆ. ಹಾಗೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯರು, ಮುಂದ್ಗಡೆ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯರು, ನಿಮ್ಮ ನಿಮ್ಮ ತಂದೆ ತಾಯಿಯಂದಿರು, ನಿಮ್ಮ ಗುರುಗಳು, ಇಲ್ಲೆಲ್ಲ ಗುರುಗಳಂತಂದು ಇಲ್ಲಿ ಮುಂದ್ಗಡೆ ಕೂಡಿಸ್ಕೊಂಡು ಸನ್ಮಾನ ಮಾಡಿದ್ವಿ. ಯಾಕೆ ಅವ್ರಿಗೆ ಸನ್ಮಾನ ಮಾಡಿದ್ವಿ? ಕಲ್ಪನೆ ಇದೆಯಾ ನಿಮಗೆ? ಸೋದರಿ ಲೀಲಾರವರು ಯಾವ ಎಕ್ಸಾಂಪಲ್ಸ್ ಕೊಟ್ಟರು ಆ ಎಕ್ಸಾಂಪಲ್ಸ್ ಇವರಲ್ಲೂ ಇದ್ದಾರೆ. ನನಗದು ಗೊತ್ತಿರಲ್ಲ ಅವ್ರು ಎಂಥವ್ರು ಅಂತ, ನಾನು ಹೇಳಿರ್ಲಿಕ್ಕಿಲ್ಲ. ನಾನು ಇನ್ಯಾವುದೋ ಎಕ್ಸಾಂಪಲ್ ಹೇಳ್ಬೋದು. ಈ ದೇಶದ ರಕ್ತದಲ್ಲಿ ಈ ತ್ಯಾಗ ಅನ್ನುವಂಥದ್ದಿದೆ, ಈ ದೇಶದ ರಕ್ತದಲ್ಲಿದೆ. ಗೋರಿ ಮಹಮ್ಮದ್ ಸೋತು ಸುಣ್ಣ ಆದಾಗ, ಗೋರಿ ಮಹಮ್ಮದ್ ಪೃಥ್ವಿರಾಜನ ಕಾಲಿಗೆ ಬಿದ್ದಾಗ ಯಾಕೆ ಕ್ಷಮೆ ಮಾಡ್ದ? ಅವನ ಜಾಗದಲ್ಲಿ ಗೋರಿ ಇದ್ದಿದ್ರೆ, ಪೃಥ್ವಿರಾಜನ ಜಾಗದಲ್ಲಿ ಗೋರಿ, ಗೋರಿ ಜಾಗದಲ್ಲಿ ಪೃಥ್ವಿರಾಜ ಇದ್ರೆ ಕ್ಷಮೆ ಮಾಡ್ತಿದ್ನ? ಯಾವ ಕಾಲಕ್ಕೂ ಮಾಡ್ತಿರ್ಲಿಲ್ಲ. ಎಷ್ಟು ನೋಡೋಣ ಇಂಥ ಉದಾಹರಣೆಗಳು. ಈ ದೇಶದ ಮಣ್ಣಿನಲ್ಲಿ, ಈ ದೇಶದ ಮಣ್ಣಿನಲ್ಲಿ ರಕ್ತದ ಕಣಕಣದಲ್ಲೂ ವಸುದೈವ ಕುಟುಂಬಕಂ. ಇವನು ನಮ್ಮವನೇ, ಇವನೇನು ಹೊರಗಿನವನಲ್ಲ. ಬೇರೆ ದೇಶದವನಾದರೆ ಏನು, ಬೇರೆ ಧರ್ಮದವನಾದರೆ ಏನು, ಬೇರೆ ಹೆಸರಿನವನಾದರೆ ಏನು, ಆದರೂ ಇವನು ನಮ್ಮವನೇ, ಆದರೂ ಇವನು ನಮ್ಮವನೇ. ಪಾಶ್ಚಿಮಾತ್ಯರು ಈ ಸಂಸ್ಕೃತಿಯನ್ನು ನೋಡಿ ಬೆರಗಾಗಿದ್ದಾರೆ, ನಿಮ್ಗೆ ಅದರ ಕಲ್ಪನೆ ಇಲ್ಲ. ನಾವೆಲ್ಲ ಅಂದ್ಕೊಳ್ತೇವೆ ಅದು ಸ್ವರ್ಗ, ಅಮೆರಿಕ ಸ್ವರ್ಗ, ಇಂಗ್ಲೆಂಡ್ ಸ್ವರ್ಗ, ಫ್ರಾನ್ಸ್ ಸ್ವರ್ಗ. 2018 ವ್ಯಾಟಿಕನ್ನಲ್ಲಿ ನಾನು ಉಪನ್ಯಾಸ ಕೊಟ್ಟೆ ಅಂತ ಮಾನ್ಯ ನರೇಂದ್ರ ಬಡಶೇಶ್ವರ ಹೇಳಿದ. ಹೌದು, 2018 ವ್ಯಾಟಿಕನ್ ಚರ್ಚಲ್ಲಿ ಹಿಂದೂಯಿಸಂ ಕುರಿತು ಅಂತರ್ಧರ್ಮೀಯ ಸಮ್ಮೇಳನ ನಡೆದಾಗ ಅಲ್ಲಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದ್ದು ನಾನೇ. ಆ ಸಂದರ್ಭದಲ್ಲಿ ಯುರೋಪಿನ ಒಂದು 7-8 ರಾಷ್ಟ್ರಗಳಿಗೆ ಹೋಗಿ ಬಂದಿದ್ದೆ, ಲಂಡನ್, ಇಂಗ್ಲೆಂಡ್ಗೆ ಹೋಗಿದ್ದೆ, ಬಿ ಬಿ ಸಿ
ಇಂಟರ್ವ್ಯೂ ಇದೆಲ್ಲ ಕೂಡ ಇತ್ತು. ಸಾಮಾನ್ಯ ಹೊರಗಡೆ ಹೋದರೆ ಅದೆಲ್ಲ ಇರುತ್ತದೆ. ಆ ಸಂದರ್ಭದಲ್ಲಿ ಪ್ಯಾರಿಸ್ನಲ್ಲಿ ನನಗೆ ನಡೆದ ಒಂದು ಘಟನೆ ಇವತ್ತಿಗೂ ಕಣ್ಣಿಗೆ ಕಟ್ಟಿದಂತಿದೆ. ಪ್ಯಾರಿಸ್ನಲ್ಲಿ ರಾಮಕೃಷ್ಣ ಆಶ್ರಮ ಇದೆ. ಕಳೆದ ಸುಮಾರು 70 ವರ್ಷಗಳಿಂದ ಅಲ್ಲಿ ಒಂದು ದೊಡ್ಡ 30 ಎಕರೆ ಜಾಗದಲ್ಲಿ ಪ್ಯಾರಿಸ್ ಪಕ್ಕದಲ್ಲಿ ಒಂದು ದೊಡ್ಡ ರಾಮಕೃಷ್ಣ ಆಶ್ರಮ ಇದೆ. ಆ ರಾಮಕೃಷ್ಣ ಆಶ್ರಮಕ್ಕೆ ಸಹಾಯ ಮಾಡಿದವರು ನೆನ್ಪಿಟ್ಕೋಬೇಕು ನೀವು, ಆವತ್ತಿನ ಫ್ರಾನ್ಸ್ ದೇಶದ ಸರ್ಕಾರ. ಫ್ರಾನ್ಸ್ ದೇಶದ ಸರ್ಕಾರವೇ ಜಮೀನು ಕೊಟ್ಟು ನಿಮ್ಮದೊಂದು ಸಂಸ್ಥೆ ನಮ್ಮಲ್ಲಿ ಬರಬೇಕು ಅಂಥೇಳಿ ಬೇಲೂರಿನ ರಾಮಕೃಷ್ಣ ಮಿಷನ್ಗೆ ಬರೆದು ಲೆಟ್ರ್ ಬರೆದು ಸಾಧುಗಳನ್ನು ಕರೆಸ್ಕೊಂಡ್ರು. ಇದೆಲ್ಲ ಕೂಡ ಇದೆ. ಅಲ್ಲಿ ಬೇರೆ ಬೇರೆ ದೇಶಗಳಿಂದ, ಸ್ವಿಟ್ಜರ್ಲ್ಯಾಂಡಿಂದ, ಹಂಗೇರಿಯಿಂದ, ಯುಗೋಸ್ಲಾವಿಯಾದಿಂದ, ಅಲ್ಲಿಂದ ಬೇರೆ ಬೇರೆ ದೇಶಗಳಿಂದ ಬರ್ತಿರ್ತಾರೆ. ತಿಂಗಳಾನಗಟ್ಟಲೆ ಆಶ್ರಮದಲ್ಲಿರ್ತಾರೆ. ಹಾಗೆ ಮೊನ್ನೆ ನಾನು ಹೋದಾಗ ವ್ಯಾಟಿಕನ್ ಚರ್ಚಲ್ಲಿ ಉಪನ್ಯಾಸ ಮಾಡೋದಕ್ಕೆ ಅಂತ ಹೋದಾಗ ಪ್ಯಾರಿಸ್ ಆಶ್ರಮಕ್ಕೆ ಹೋಗಿದ್ನಲ್ಲ, ಆ ಸಂದರ್ಭದಲ್ಲಿ ನಡೆದ ಘಟನೆ. ಒಬ್ಬಳು ಯುರೋಪಿಯನ್ ಲೇಡಿ, ನಾನು ಊರಿಗೆ ಬರೋ ದಿನ ಆಕೆ ಬಂದು ನಮಸ್ಕಾರ ಮಾಡಿದ್ಲು. ಅದಕ್ಕಿಂತ ಮುಂಚೆ ಒಂದು 4-5 ದಿನ ನನ್ನ ಜೊತೆ ಮಾತಾಡ್ತಾ ಹಲವಾರು ವಿಷಯಗಳನ್ನು ಮಾತಾಡ್ತಾ ಇದ್ಲು. ನನಗೆ ನಮಸ್ಕಾರ ಮಾಡಿ, ಸ್ವಾಮೀಜಿ ಪ್ಲೀಸ್ ಬ್ಲೆಸ್ ಮೀ, ನನಗೆ ಆಶೀರ್ವಾದ ಮಾಡಿ ಅಂತಂದು. ನಾನು ಎಲ್ಲರನ್ನೂ ಒಟ್ಟಿಗೆ ಅಡ್ರೆಸ್ ಮಾಡ್ತಿದ್ದೆ, ಒಬ್ಬೊಬ್ಬರನ್ನು ಅಡ್ರೆಸ್ ಮಾಡಿರಲಿಲ್ಲ. ಇವರ ಹೆಸರೆಲ್ಲ ಕೂಡ ಏನೋ ಗೊತ್ತಿರಲಿಲ್ಲ. ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು ಅಂತ ಕೇಳಿ. ಆಕೆ ಹೇಳ್ತಾಳೆ, ಮೈ ನೇಮ್ ಈಸ್ ಈಶ್ವರಿ. ಅವಳು ಈ ದೇಶದವಳಲ್ಲ, ಯುರೋಪಿನವಳು. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ಈಶ್ವರಿ. ಈಶ್ವರಿ, ಆರ್ ಯು ಫ್ರಮ್ ಇಂಡಿಯಾ? ನನಗೆ, ಆರ್ ಯು ಫ್ರಮ್ ಇಂಡಿಯಾ? ನೋ, ಐ ಆಮ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ಹೌ ಕಮ್ ಯು ಆರ್ ಈಶ್ವರಿ? ಓ, ಮೈ ರಿಯಲ್ ನೇಮ್ ಈಸ್ ಕ್ಯಾದರಿನ್. ನೌ ಐ ಹ್ಯಾವ್ ಚೇಂಜ್ಡ್ ಮೈ ನೇಮ್ ಆಸ್ ಈಶ್ವರಿ. ನನ್ನ ನಿಜವಾದ ಹೆಸರು ಕ್ಯಾದರಿನ್, ಈಗ ನನ್ನ ಹೆಸರು ಈಶ್ವರಿ. ಬ್ಲೆಸ್ ಮೀ ಅಂತ ಅಂದಲ್ಲ ಅವಳು. ವಾಟ್ ಶುಡ್ ಐ ಬ್ಲೆಸ್ ಯು ಫಾರ್? ನಿನಗೆ ಏನು ಆಶೀರ್ವಾದ ಮಾಡಲಿ, ನಿನಗೆ ಏನು ಬೇಕು ಅಂತ ಆಶೀರ್ವಾದ ಮಾಡಲಿ. ಉತ್ತರ ಏನು ಕೊಡ್ತಾಳೆ, ಅವಳು ಅಡ್ರೆಸ್ ಕೊಡ್ತೇನೆ, ಅವಳು ಇಮೇಲ್ ಕೊಡ್ತೇನೆ, ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವಳು ಕೇಳ್ಕೊಳ್ಳಿ. ಈ ಉತ್ತರ ಅವಳು ಕೊಟ್ಟಲೋ ಇಲ್ಲೋ ನೀವು ವೆರಿಫೈ. ಏನು ಆಶೀರ್ವಾದ ಮಾಡಲಿ, ಹೇಳ್ತಾಳೆ, ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ನನ್ನ ಮುಂದಿನ ಜನ್ಮದಲ್ಲಿ ನಾನು ಇಂಡಿಯಾದಲ್ಲಿ ಹುಟ್ಟಬೇಕು ಅಂತ ನನಗೆ ಆಶೀರ್ವಾದ ಮಾಡಿ. ನಮ್ಮ ದೇಶದವ್ರು ಏನು ಕೇಳ್ತಾರೆ, ಏನು ಆಶೀರ್ವಾದ ಮಾಡಲಿ ಅಂದರೆ, ಸ್ವಾಮೀಜಿ ಅಲ್ಲೆಲ್ಲಾದರೂ ಒಂದು ತಾಂಡಾದಲ್ಲೋ ಎಲ್ಲಾದರೂ ಹುಟ್ಟಿದ್ರು ಸಾಕು, ಆ ಕಡೆ ಎಲ್ಲಾದರೂ ಒಂದು ಮೂಲೆಯಲ್ಲಿ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಒಂದು ಮೂಲೆಯಲ್ಲಿ ಹುಟ್ಟೋದಂಗೆ ಆಶೀರ್ವಾದ ಮಾಡಿ. ಇಂಡಿಯಾದಲ್ಲಿ ಬೇಡ. ನಿಮಗೆ ಯಾಕೆ ಇಂಡಿಯಾದಲ್ಲಿ ಬೇಡ ಅಂತೀರಿ? ನಿಮಗೆ ಇಂಡಿಯಾ ಅಂದರೆ ಏನು ಅಂತ ಗೊತ್ತಿಲ್ಲ. ಅವ್ರು ಯಾಕೆ ಇಂಡಿಯಾದಲ್ಲಿ ಹುಟ್ಟಿದ್ರು? ಪ್ಯಾರಿಸ್ ನೆನಪಿಟ್ಕೊಳ್ಳಿ, ಇಡೀ ಪಾಶ್ಚಿಮಾತ್ಯ ಪ್ರಪಂಚದ ಗಾರ್ಡನ್ನು ಫ್ರಾನ್ಸ್ ಅಂತಂದರೆ ಪಾಶ್ಚಿಮಾತ್ಯ ಪ್ರದೇಶದ ಸ್ವರ್ಗ. ಅಮೆರಿಕಾ ಎಲ್ಲ ಸ್ವರ್ಗ, ಇಂಗ್ಲೆಂಡ್ ಎಲ್ಲ ಸ್ವರ್ಗ, ಫ್ರಾನ್ಸ್ ಸ್ವರ್ಗ. ಅದರಲ್ಲೂ ಪ್ಯಾರಿಸ್. ಪ್ಯಾರಿಸ್ ಅಂತಂದರೆ ನೀವು ಪ್ರಪಂಚವನ್ನು, ಪಾಶ್ಚಿಮಾತ್ಯ ಪ್ರಪಂಚವನ್ನು ಒಂದು ಮಾರ್ಕೆಟ್ಗೆ ಹೋಲಿಸಿದರೆ ಪ್ಯಾರಿಸ್ ಸಿಟಿ ಎನ್ನುವಂಥದ್ದು ಚಿನ್ನಾಭರಣಗಳ ಅಂಗಡಿ, ಚಿನ್ನ ಬೆಳ್ಳಿ ವಜ್ರ ಇರತಕ್ಕಂಥ ಆಭರಣಗಳ ಅಂಗಡಿಯನ್ನು ಪ್ಯಾರಿಸ್ ಅಂತಾರೆ. ಈಕೆ ಪ್ಯಾರಿಸ್ನಲ್ಲೂ ಒಂದು ಮನೆ ಇದೆ, ಸ್ವಿಟ್ಜರ್ಲ್ಯಾಂಡ್. ಅದು ಫ್ಲವರ್ ಗಾರ್ಡನ್. ಸ್ವಿಟ್ಜರ್ಲ್ಯಾಂಡ್ ಈಸ್ ಫ್ಲವರ್ ಗಾರ್ಡನ್ ಆಫ್ ಯುರೋಪ್, ಗಾರ್ಡನ್ ಅದು. ಅಲ್ಲಿ ಹುಟ್ಟಿರ್ತಕ್ಕಂಥ ಈ ಲೇಡಿ ನಾನು ಇಂಡಿಯಾದಲ್ಲಿ ಹುಟ್ಟಬೇಕು ಅಂತ ಯಾಕಂತಾಳೆ? ಕಳೆದ ಹಲವಾರು ವರ್ಷಗಳಿಂದ ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ದಾಳೆ, ಇದೆಲ್ಲ ಚರಿತ್ರೆಗಳನ್ನು ಓದಿದ್ದಾಳೆ. ಇಂಡಿಯಾ ಅಂದರೆ ಏನಂತ ಗೊತ್ತಿದೆ, ಜೊತೆ ಜೊತೆಗೇನೆ ತಮ್ಮ ದೇಶ ಏನು ಅಂತಲೂ ಗೊತ್ತಿದೆ. ಇವೆರಡಕ್ಕೂ ಹೋಲಿಸಿದಾಳೆ, ಹುಟ್ಟಿದರೆ ಇಂಡಿಯಾದಲ್ಲಿ ಹುಟ್ಟಬೇಕು ಅಂತ ಅನಿಸಿದೆ. ನಮ್ಮ ಸಮಸ್ಯೆ ಏನು ಗೊತ್ತಾ, ನಮಗೆ ಇಂಡಿಯಾನೂ ಗೊತ್ತಿಲ್ಲ, ಫ್ರಾನ್ಸೂ ಗೊತ್ತಿಲ್ಲ, ಅಮೆರಿಕಾನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದವ್ರು ನಾವು. ಇಂಡಿಯಾ ಅಂದರೆ ಏನೂ ಗೊತ್ತಿಲ್ಲ ನಮಗೆ. ಇದು ನಮ್ಮಲ್ಲಿ ಟ್ರ್ಯಾಜಿಡಿ. ಇವತ್ತು ಸ್ಟೂಡೆಂಟ್ಸಿನ ಸಮಸ್ಯೆ, ಸ್ವಾಮೀಜಿ ನನಗೆ ಮೆಮೊರಿ ಪವರ್ ಇಲ್ಲ. ಯು ನೋ ವೈ? ಯು ಡೋಂಟ್ ನೋ ವಾಟ್ ಈಸ್ ಇಂಡಿಯಾ. ಎಕ್ಸಾಮಿನೇಷನ್ ಆ ಸಬ್ಜೆಕ್ಟ್ ನನಗೆ ಕಷ್ಟವಾಗ್ತಾ ಇದೆ, ಬಿಕಾಸ್ ಯು ಡೋಂಟ್ ನೋ ಹೂ ಈಸ್ ಅನ್ ಇಂಡಿಯನ್. ನೀನು ಯಾರು, ನಿನ್ನ ರಕ್ತ ಏನು, ಇದು ನಿನಗೆ ಗೊತ್ತೇ ಇಲ್ವಲ್ಲ. ನಿನ್ನ ರಕ್ತ ಏನು ಅಂತ ನಿನಗೆ ಗೊತ್ತಿದ್ರೆ ತಾನೇ ಭಾರತೀಯ. ನೀನು ಪ್ರಪಂಚವನ್ನು ಆಳುವುದಕ್ಕೆ ಹುಟ್ಟಿದವನು. ಈ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಮಹಾ ಬುದ್ಧಿವಂತ, ಮಹಾಸಾಮರ್ಥ್ಯವಂತ, ಮಹಾಜ್ಞಾನಿ, ಮಹಾಹೃದಯವಂತ, ಮಹಾಸಂಸ್ಕಾರವಂತ ಒಬ್ಬ ಯಾರಾದರೂ ಕಾಣೋದಕ್ಕೆ ಸಾಧ್ಯವಾಗೋದಾದರೆ ಅವನು ಇಂಡಿಯಾದಿಂದ ಮಾತ್ರವೇ ಬರಬೇಕು. ಇನ್ನಾವ ದೇಶದಿಂದ ಅವನು ಬರಲಾರ. ಅವನ ರಕ್ತ ಹಾಗಿಲ್ಲ, ಅವನ ಮಣ್ಣು ಹಾಗಿಲ್ಲ, ಅವನ ನೀರು ಹಾಗಿಲ್ಲ, ಅವನು ಉಸಿರಾಡುವ ಗಾಳಿ ಹಾಗಿಲ್ಲ. ಬಂದರೆ ಇಂಡಿಯಾದಿಂದ ಬರಬೇಕು, ಇಲ್ಲ ಅಂದರೆ ಇನ್ನೆಲ್ಲೂ ಕೂಡ ಬರೋದಕ್ಕೆ ಸಾಧ್ಯವಿಲ್ಲ. ವಿವೇಕಾನಂದರನ್ನು ಕಂಡು, ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅವರನ್ನು ಕಂಡು, ಅವ್ರ ಜೊತೆ ಮಾತಾಡ್ತಾ ಎಂಟು ದಿನ ಆದಮೇಲೆ ವಿವೇಕಾನಂದರಿಗೆ ಏನು ಹೇಳ್ತಾನೆ ಗೊತ್ತಾ, ಸ್ವಾಮೀಜಿ
ಕೊಲಂಬಸ್ ನಮ್ಮ ದೇಶವನ್ನು ಕಂಡುಹಿಡಿದ ಮೇಲೆ ನಿಮ್ಮಂಥ ಮನುಷ್ಯ ಯಾರೂ ಇಲ್ಲಿಗೆ ಬಂದಿರಲಿಲ್ಲ. 30 ವರ್ಷದ ಹುಡುಗ, ಹಾಗೆನೇ ಹುಡುಗ, 400 ವರ್ಷ ಆಗಿದೆ ಅಮೆರಿಕ ದೇಶವನ್ನು ಕಂಡುಹಿಡಿದು. ಯಾರ್ಯಾರೋ ಹೋಗಿದ್ದಾರೆ ಈ ವೇಳೆಗೆ ಅಮೆರಿಕಾಗೆ, ಅಲ್ಲೇ ಅದ್ಭುತವಾದ ವ್ಯಕ್ತಿಗಳೆಲ್ಲ ಹುಟ್ಟಿ, ಎಮರ್ಸನ್ ಹುಟ್ಟಿದ್ದಾನೆ, ಎಮರ್ಸನ್ ಹುಟ್ಟಿದ್ದಾನೆ, ಇನ್ಯಾರೋ ಥೋರೋ, ಹೆನ್ರಿ ಡೇವಿಡ್ ಥೋರೋ ಹುಟ್ಟಿದ್ದಾನೆ, ಇನ್ನು ದಿ ಬ್ಲೇಡ್ಸ್ ಆಫ್ ಗ್ರಾಸ್ ಪುಸ್ತಕ ಬರೆದಿರ್ತಕ್ಕಂಥ ಅದ್ಭುತವಾದ ಪಾಯಿಟ್, ಏನವನ ಹೆಸರು, ಹಾಂ ಎಸ್ ವಿಟ್ಮನ್, ವಾಲ್ಟ್ ವಿಟ್ಮನ್ ಹುಟ್ಟಿದ್ದಾನೆ ಅಂತವರೆಲ್ಲ ಹುಟ್ಟಿದ್ದಾರೆ. ಅವರೆಲ್ಲ ಏನು ಸಾಮಾನ್ಯರೇನೂ ಅಲ್ಲ. ಇನ್ನು ಇಂಗ್ಲೆಂಡಿಂದ ಎಲ್ಲ ಹೋಗಿದ್ದಾರೆ, ಬಹುಶಃ ಥಾಮಸ್ ಕಾರ್ಲೈಲ್ ಇತ್ಯಾದಿಗಳೆಲ್ಲ ಹೋಗಿದ್ದಾರೆ. ಆದರೂ ಹಾರ್ವರ್ಡ್ ಪ್ರೊಫೆಸರ್ ಹೇಳ್ತಾ ಇದ್ದಾನೆ, ಅಮೆರಿಕ ಹುಟ್ಟಿದಾಗಿನಿಂದ ಕೊಲಂಬಸ್ ನಮ್ಮ ದೇಶವನ್ನು ಕಂಡುಹಿಡಿದ ಮೇಲೆ ನಿಮ್ಮಂಥ ಮನುಷ್ಯ ಯಾರೂ ಬಂದಿಲ್ಲ. ಯಾಕೆ? ಏನು ನಿಮ್ಮ ಜ್ಞಾನ, ಏನು ನಿಮ್ಮ ಐಡಿಯಾಸ್, ಏನು ನಿಮ್ಮ ಐಡಿಯಾಸ್? ಒಬ್ಬ ಮನುಷ್ಯನನ್ನು ರಿಗ್ರೆಟ್ಸೇ ಇಲ್ಲದಂತೆ ಮಾಡುತ್ತಲ್ಲ. ಒಬ್ಬ ಮನುಷ್ಯನಿಗೆ ಡಿಸಪಾಯಿಂಟ್ಮೆಂಟ್ ಅನ್ನುವಂಥದ್ದೇ ಬರಬಾರದು. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಅಸಾಧ್ಯ ಅನ್ನುವಂಥದ್ದು ಆ ಕಾನ್ಸೆಪ್ಟೇ ಸರಿ ಇಲ್ಲ ಅನ್ನೋ ಹಾಗೆ ಮಾಡುತ್ತಲ್ಲ ನಿಮ್ಮ ಐಡಿಯಾಸ್. ಇದಕ್ಕಿಂತ ಹೆಚ್ಚು ಒಬ್ಬ ಮನುಷ್ಯನಿಗೆ ಏನು ಬೇಕು? ಲೈಫ್ನಲ್ಲಿ ರಿಗ್ರೆಟ್ಸೇ ಬರಲ್ಲ. ಇಂಡಿಯನ್ ಥಾಟ್ ತಿಳ್ಕೊಂಡವನಿಗೆ ಲೈಫ್ನಲ್ಲಿ ಪಶ್ಚಾತ್ತಾಪವೇ ಆಗಲ್ಲ. ಅವನಿಗೆ ಯಾವ ರೀತಿ ಪಶ್ಚಾತ್ತಾಪವೂ ಆಗಲ್ಲ, ಅವನಿಗೆ ಯಾವುದೇ ರೀತಿ ನಿರಾಸೆ ಆಗಲ್ಲ, ಯಾವುದೇ ರೀತಿಯಲ್ಲಿ ಓ ಇದೊಂದು ದೊಡ್ಡದು ಅಸಾಧ್ಯವಾದದ್ದು ನಾನೇನು ಮಾಡಲಿ ಅನ್ನೋ ಅಸಹಾಯಕತೆ ಬರಲ್ಲ. ಎಂಥ ಅಸಹಾಯಕತೆಯನ್ನು ಬರೋದೇ ಇಲ್ಲ ನಿಮ್ಮ ವಿಚಾರಗಳನ್ನು ಕೇಳಿದರೆ. ಸ್ವಾಮೀಜಿ ಏನು ಅದ್ಭುತವಾದ ವಿಚಾರ! ಮುಂದೆ ಅವರ ಮಾತುಗಳನ್ನು ಕೇಳಿದಂಥ ಅಮೆರಿಕನ್ ಪತ್ರಿಕೆ ಬರೆಯಿತು, ದಿಸ್ ಈಸ್ ದಿ ಟ್ರೂತ್ ವಿ ವರ್ ಸೀಕಿಂಗ್ ಆಲ್ ದೀಸ್ ಡೇಸ್. ಇಷ್ಟು ದಿನ ನಾವು ಹಸಿದುಕೊಂಡು ಕಾಯ್ತಾ ಇದ್ದದ್ದು ಇಂಥ ವಿಚಾರಗಳಿಗೆ. ಯಾವ ಊರಿಗೆ ಹೋದರೂ ಸರ್ಕಸ್ ಟೆಂಟಲ್ಲೂ ಕೂಡ ಜಾಗ ಸಾಕಾಗ್ತಾ ಇಲ್ಲ, ಅಷ್ಟು ಜನ ಬಂದುಬಿಡೋರು ವಿವೇಕಾನಂದ ಉಪನ್ಯಾಸ ಕೇಳೋದಕ್ಕೆ. ಸುಂಟರಗಾಳಿ ಸನ್ಯಾಸಿ ಅಂತ ಕರೀತ ಅಮೆರಿಕನ್ ಪತ್ರಿಕೆ, ಸೈಕ್ಲೋನಿಕ್ ಮಾಂಕ್, ಮಿಲಿಟೆಂಟ್ ಹಿಂದೂ ಮಾಂಕ್, ಇದೆಲ್ಲ ನಾನು ಏನು ಹೇಳ್ತಾ ಇದ್ದೇನೆ. ಯಾಕೆ ವಿವೇಕಾನಂದ ಅಷ್ಟು ದೊಡ್ಡವರಾದರೂ? ಭಾರತೀಯ ವಿಚಾರಗಳು ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂತೆ, ಭಾರತೀಯ ವಿಚಾರಗಳು ಗುರುಗಳಿಗೆ ಸಂಬಂಧಪಟ್ಟಂತೆ, ಭಾರತೀಯ ವಿಚಾರಗಳು ಜೀವನಕ್ಕೆ ಸಂಬಂಧಪಟ್ಟಂತೆ. ಭಾರತೀಯ ವಿಚಾರಗಳಿಗೆ ನಾವು ಗೆಲ್ಲುವವರಾದರೆ ಹೇಗೆ? ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾರತೀಯನಾಗಿ ಹುಟ್ಟಿ ಸೋಲುವುದು ಅಂದರೆ ಏನರ್ಥ? ಭಾರತೀಯ ಹುಟ್ಟಿರೋದೇ ಗೆಲ್ಲೋದಕ್ಕೆ, ಅವನಿಗೆ ಸೋಲಿಲ್ಲ, ಸಾಧ್ಯವೇ ಇಲ್ಲ. ವಜ್ರದ ವ್ಯಾಪಾರಿಗೆ ಬಡತನ ಇರೋದು ಅಂದರೆ ಏನರ್ಥ? ಆನೆಗೆ ಇರುವೆನ್ ಕಂಡ್ರೆ ಭಯ ಅಂದರೆ ಏನರ್ಥ? ಸಿಂಹಕ್ಕೆ ನಾಯಿ ನರಿಗಳನ್ನು ಕಂಡ್ರೆ ಹೆದರಿಕೆ ಅಂತಂದರೆ ಏನರ್ಥ? ಪ್ಯಾಸಿಫಿಕ್ ಓಷನ್ ಮಧ್ಯೆ ಇರತಕ್ಕಂಥ ಯಾವುದೋ ಒಂದು ದ್ವೀಪಕ್ಕೆ ಏನಪ್ಪ ಎಲ್ಲೂ ಎಲ್ಲಿ ನೋಡಿದ್ರು ನೀರೇ ಕಾಣ್ತಾ ಇಲ್ಲ ಅಂತಂದರೆ ಏನರ್ಥ? ಹಿಮಾಲಯ ಪರ್ವತದಲ್ಲಿ ವಾಸ ಮಾಡೋ ಜನರಿಗೆ ಏನಪ್ಪ ಇಷ್ಟೊಂದು ಶೆಕೆ ಅಂತಂದರೆ ಏನರ್ಥ? ಹಾಗೆ ಇಂಡಿಯನ್ ಆಗಿ ಹುಟ್ಟಿದ ಮೇಲೆ ಅಸಹಾಯಕತೆ ಅಂತಂದರೆ ಏನರ್ಥ? ಆದರೆ ಇವತ್ತು ನಮ್ಮ ಭಾರತೀಯರು ಹಾಗಿದ್ದಾರಾ? ಇಲ್ಲ. ಯಾಕೆ? ಯು ಡೋಂಟ್ ನೋ ದಿ ವರ್ತ್ ಆಫ್ ಬೀಯಿಂಗ್ ಅನ್ ಇಂಡಿಯನ್. ಒಬ್ಬ ಇಂಡಿಯನ್ ಆಗಿ ಹುಟ್ಟಿ ಅದರ ಬೆಲೆ ಏನು ಅಂತ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನಿನ್ನ ಬ್ರೈನ್, ರಿಮೆಂಬರ್, ನಾಲೆಡ್ಜ್ ಇಸ್ ಪವರ್. ನಾಲೆಡ್ಜ್ ರೂಲ್ಸ್ ದಿ ವರ್ಲ್ಡ್ ಆಲ್ವೇಸ್, ನಥಿಂಗ್ ರೂಲ್ಸ್. ಪಾಲಿಟಿಕ್ಸ್ ಡಸ್ ನಾಟ್ ರೂಲ್, ವೆಲ್ತ್ ಡಸ್ ನಾಟ್ ರೂಲ್, ನಥಿಂಗ್ ವಿಲ್ ರೂಲ್ ದಿ ವರ್ಲ್ಡ್. ದಿ ಓನ್ಲಿ ಥಿಂಗ್ ದಟ್ ಕ್ಯಾನ್, ದಟ್ ವಿಲ್, ದಟ್ ಹ್ಯಾಸ್ ಬೀನ್ ರೂಲಿಂಗ್ ಆಲ್ ಅಲಾಂಗ್ ಈಸ್ ನಾಲೆಡ್ಜ್. ನಾಲೆಡ್ಜ್, ನಾಲೆಡ್ಜ್, ನಾಲೆಡ್ಜ್ ರೂಲ್ಸ್ ದಿ ವರ್ಲ್ಡ್. ಅಂಡ್ ಇಂಡಿಯನ್ ಅಂತಂದ್ರೆ ಏನು? ಯಾರ ರಕ್ತದ ಕಣ ಕಣದಲ್ಲೂ ನಾಲೆಡ್ಜ್ನ ಬ್ಯಾಂಕ್, ನಾಲೆಡ್ಜ್ನ ಬ್ಯಾಂಕ್ ಯಾರ ರಕ್ತದ ಕಣ ಕಣದಲ್ಲೂ ಇದೆಯೋ ಅವನೇ ಇಂಡಿಯನ್. ಆದರೆ ಭಾರತೀಯ ವಿದ್ಯಾರ್ಥಿ ಇದನ್ನು ಈ ಸಬ್ಜೆಕ್ಟ್ ಅರ್ಥ ಆಗಲ್ಲ, ಅದು ಅರ್ಥವಾಗಲ್ಲ, ಇದಕ್ಕೆ ಕಾಪಿ ಮಾಡಬೇಕು ವಿಧಿ ಇಲ್ಲ, ಅದಕ್ಕೆ ಇನ್ನೇನು ಮಾಡಿದ್ದೀವಿ. ವಾಟ್ ಈಸ್ ದಿ ಪ್ಯಾರಡಾಕ್ಸ್? ಇದಕ್ಕಿಂತಲೂ ಪ್ಯಾರಡಾಕ್ಸ್ ರಿಸಲ್ಟ್ಸ್, ಪ್ಯಾರಡಾಕ್ಸ್ ಕೂಡ ಇದಕ್ಕಿಂತ ದೊಡ್ಡ ಪ್ಯಾರಡಾಕ್ಸ್ ಅಲ್ಲ. ರಿಸಲ್ಟ್ ಹ್ಯಾಸ್ ಗಾಟ್ ಎ ಪ್ಯಾರಡಾಕ್ಸ್ ವಿಚ್ ವಿ ಕಾಲ್ ರಿಸಲ್ಟ್ಸ್ ಪ್ಯಾರಡಾಕ್ಸ್. ದಟ್ ಈಸ್ ನಥಿಂಗ್ ಕಂಪೇರ್ ಟು ದಿಸ್. ದಿ ಪ್ರಾಬ್ಲಮ್ ವಿತ್ ಅನ್ ಇಂಡಿಯನ್ ಈಸ್ ಯು ಡೋಂಟ್ ನೋ ದಿ ವರ್ತ್ ಆಫ್ ಅನ್ ಇಂಡಿಯನ್. ಒಬ್ಬ ಭಾರತೀಯನಾಗಿ ಹುಟ್ಟುವುದರ ಆ ಪುಣ್ಯ, ಆ ಅದೃಷ್ಟ ಏನು ಅದರ ಕಲ್ಪನೆ ನಿಮಗಿಲ್ಲ. ಶ್ರೀ ಶ್ರೀ ರವಿಶಂಕರ್ 20 ವರ್ಷಗಳ ಹಿಂದೆ ಇರಾಕಿಗೆ ಹೋಗಿದ್ರು. ಅಮೆರಿಕ ಇರಾಕ್ ಯುದ್ಧ ಆಗಿ ಇರಾಕ್ ಚಿಂದಿ ಆಗೋಗಿತ್ತು. ಅಂಥ ಟೈಮಲ್ಲಿ ಹೋಗಿ ಸಮಾಧಾನ ಮಾಡೋದೊಬ್ಬ ಭಾರತೀಯನ ರಕ್ತದಲ್ಲೇ ಇರುತ್ತೆ. ಯಾರಾದರೂ ಕಷ್ಟಪಡ್ತಾ ಇದ್ರೆ ಅಲ್ಲಿ ಹೋಗಿ ಬೇಡಪ್ಪ ಕಷ್ಟಪಡಬೇಡ, ಐ ಆಮ್ ಹಿಯರ್, ವಾಟ್ ಕ್ಯಾನ್ ಐ ಡು. ಇದು ಇಂಡಿಯನ್ ಹುಟ್ಟ ಅವನ ಗುಣ ಇದು. ಅದರಲ್ಲೂ ಗುರುಗಳು ಅಂತಂದಮೇಲೆ, ತ್ಯಾಗಿಗಳು, ನಿಸ್ವಾರ್ಥಿಗಳು ಅಂತಂದಮೇಲೆ ಕೇಳಬೇಕಾ? ಇವರು ಇರಾಕಿಗೆ ಹೋಗಿ ಆ ಇರಾಕಿನ ಜನರದೊಂದು ದೊಡ್ಡ ಸಭೆ ಸೇರಿಸಿಬಿಟ್ಟು ಮಾತನಾಡ್ತಾ ರವಿಶಂಕರ್ ಕೇಳ್ತಾರೆ, ವಾಟ್ 3 great helps ಯು ಎಕ್ಸ್ಪೆಕ್ಟ್ ಫ್ರಮ್ ಇಂಡಿಯಾ, ಯುವರ್ ಫ್ರೆಂಡ್ಲಿ ಕಂಟ್ರಿ? ಐ ವಿಲ್ ಟಾಕ್ ಟು ಮೈ ಪ್ರೈಮ್ ಮಿನಿಸ್ಟರ್ ಅಂಡ್ ಸಿ ದಟ್ ದಿ ಹೆಲ್ಪ್ ಕಮ್ಸ್ ಟು ಯು. ದಟ್ ಈಸ್ ನೋ ಡಿಫಿಕಲ್ಟ್ ಫಾರ್ ಮೀ. ಇಂಡಿಯಾದಿಂದ ನೀವು ಎಕ್ಸ್ಪೆಕ್ಟ್ ಮಾಡುವ 3 great helpsಗಳೇನು ಹೇಳಿ, ನಾನು ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿ ನಿಮ್ಗೆ ಅದನ್ನು ಕೊಡಿಸ್ಕೊಡ್ತೀನಿ. ಅವರಲ್ಲಿ ಅವರೆಲ್ಲ ಅವರವರಲ್ಲೇ ಮಾತಾಡಿಕೊಂಡು ಸ್ವಲ್ಪ ಹೊತ್ತಾದ ಮೇಲೆ ಆಮೇಲೆ ರವಿಶಂಕರ್ ಹತ್ರ ಬಂದು ಹೇಳ್ತಾರೆ, ವಿ ದಿ 3 things ದಟ್ ವಿ ವಾಂಟ್ ಫ್ರಮ್ ಇಂಡಿಯಾ. ಸರ್,
ಪ್ಲೀಸ್ ಫಸ್ಟ್ ಟೀಚರ್ಸ್ ಇಂಡಿಯನ್ ಕಲ್ಚರ್ ದಟ್ ಈಸ್ ದಿ ಫಸ್ಟ್ ಹೆಲ್ಪ್ ವಿ ವಾಂಟ್ ಈ ಕಲ್ಚರು ನಿಮ್ಮ ಕಣ್ಣು ಮುಂದೆ 24 ಗಂಟೆ ಇದೆ ಅದಕ್ಕೇನಾದ್ರು ಬೆಲೆ ಕೊಟ್ಟಿದ್ದೀರಾ ನೀವು ಗಮನ ಕೊಟ್ಟಿದ್ದೀರಿ ನಮ್ಮ ಸ್ವಾಮಿ ಜಗದಾತ್ಮಾನಂದ ಜಿ ಮಹಾರಾಜ್ ಬದುಕಲು ಕಲಿಯಿರಿ ಪುಸ್ತಕ ಬರೆದ ಕ್ರಾಂತಿ ಮಾಡಿದವರು ಸಿಂಗಾಪುರ್ನಲ್ಲಿ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ಸ್ಟೂಡೆಂಟ್ಸ್ ಹಾಸ್ಟೆಲ್ ಮಾಡಬೇಕು ಅಂತಿದ್ರೆ ಆ ಊರಿನ ಮೇಯರ್ ಬಂದು ಹೇಳ್ತಾನೆ ಸರ್ ಹಾಸ್ಟೆಲ್ಗಳು ಮಾಡೋದು ಸಾಕಷ್ಟು ಇದೆ ಪ್ಲೀಸ್ ಟೀಚರ್ಸ್ ಇಂಡಿಯನ್ ಕಲ್ಚರ್ ಇಂಡಿಯನ್ ಕಲ್ಚರ್ ಟೀಚ್ ಮಾಡಿ ನಮಗೆ ಸಿಂಗಾಪುರ್ ನೋಡಿದಿರಾ ಇಂಡಿಯನ್ ಕಲ್ಚರ್ ಅಂತಾರೆ ಇರಾಕ್ ನೋಡ್ತೀರಾ ಇಂಡಿಯನ್ ಕಲ್ಚರ್ ಅಂತಾರೆ ನೀವು ಇಂಡಿಯನ್ ಕಲ್ಚರ್ ಬಿಟ್ಬಿಟ್ಟಿದ್ದೀರಲ್ರಿ ಏನಾಗಿದೆ ನಿಮಗೆ What has happened to you know the worth of Indian? And what is culture? Culture is the lifestyle. Lifestyle matu personality yaradu bere bere irlaradu. Nimma lifestyle matu nimma personality yaradu bere alla. Gandhi javar lifestyle, Vivekananda lifestyle, Subhash Chandra Bose lifestyle, Vishwanath Reddy Mudnad my lifestyle. You verify with 101 people of different cross sections of society. Their lifestyle and their personality valor. The glory of their personality, the worth of their personality, the excellence of their personality are not two different things. They are two faces of the same coin. Indian culture kodi antandru onde, namge powerful personalities kodi antandru onde. Eradneda avaru kelidu, please give us your computer knowledge. Nimma computer knowledge namage kodi. Moorneda avaru kelidu, please request your Tata to go over here and start some industry. Nimma deshada Tata, remember? Tata is a very, very great man. He is not a businessman. He is an industrialist. He is a nation server. He is a patriot man. He is a patriot and not a businessman. Right from the days of Jamshedji Tata up to Ratan Tata, presently the chief of all Tata business industry. They are all great lovers of India, servers of India. They are not businessmen. Businessmen are very good. They are not businessmen. Please request your Tata to come and open industries in Iraq. ಅವೆರಡು ಪಕ್ಕಕ್ಕಿಡ್ತೇನೆ ಕಂಪ್ಯೂಟರ್ ನಾಲೆಡ್ಜ್ ಮತ್ತು ಟಾಟಾ ಅವ್ರ ಪಕ್ಕಕ್ಕಿಡೋಣ ಮೊದಲನೇದು ನೋಡ್ತೇನೆ ನಿಮ್ಮ ಕಲ್ಚರ್ ಏನು ಹೇಳುತ್ತೆ ನಿಮ್ಮ ಕಲ್ಚರ್ ನಾಲ್ಕು ಭಾಗ ಮಾಡುತ್ತೆ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಎಷ್ಟು ಅದ್ಭುತವಾಗಿದೆ ಈ ವ್ಯವಸ್ಥೆ ಪ್ರಪಂಚದ ಯಾವ ದೇಶಕ್ಕೂ ತಲೆಗೆ ಹೊಳಿಲಿಲ್ಲ ಇಂಡಿಯನ್ಸ್ಗೆ ತಲೆಗೆ ಹೊಳಿತು ಯಾಕೆ 5000 ವರ್ಷಗಳ ಕಾಲ ಮನುಷ್ಯನ ಮೇಲೆ ರಿಸರ್ಚ್ ಮಾಡಿದ್ರು ಇಂಡಿಯನ್ಸ್ ಇದೆಲ್ಲ ನಿಮ್ಗೆ ಗೊತ್ತಾ ಇಂಡಿಯಾದ ಏನೂ ಗೊತ್ತಿಲ್ಲದವ್ರು ತಾನೆ ನಾವು ಇಂಡಿಯಾ ಬಗ್ಗೆ ತಿಳ್ಕೊಳ್ಬೇಕಾದ ಒಂದೂ ಗೊತ್ತಿಲ್ಲದೆ ಇರೋರು ತಾನೆ ನಾವು ನಿಮ್ಮ ಇತಿಹಾಸದ ಪಠ್ಯಪುಸ್ತಕಗಳನ್ನು ಬರೆದಿರ್ತಕ್ಕಂಥವ್ರಿಗಾದರೂ ಗೊತ್ತಿದ್ರೆ ಅವ್ರು ಬರೀತಿದ್ರು ಅವ್ರಿಗೂ ಗೊತ್ತಿಲ್ಲ ಅವ್ರ ಮೇಷ್ಟ್ರುಗಳಿಗೂ ಗೊತ್ತಿಲ್ಲ ಇಂಡಿಯಾದ ಹಿಸ್ಟ್ರಿ ಬರೆದವರು ಮೊದಲು ಯುರೋಪಿಯನ್ನರು ಅವರನ್ನೇ ಕಾಪಿ ಮಾಡಿದವರು ಆಮೇಲೆ ಇಂಡಿಯಾದಲ್ಲಿ ಬಂದಂಥ ಕೆಲವರು ಹಿಸ್ಟೋರಿಯನ್ಸು ಅಲ್ಲಿಂದ ಹಾಗೆ ನಡ್ಕೊಂಡು ಬರ್ತಾ ಇದೆ ಮೋಸ್ಟ್ ರಬ್ಬಿಶ್ ಥಿಂಗ್ಸ್ ಮೋಸ್ಟ್ ಸೆನ್ಸ್ಲೆಸ್ ಥಿಂಗ್ಸ್ ಯು ವಿಲ್ ಫೈಂಡ್ ಯುವರ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ದ ಥಿಂಗ್ಸ್ ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಂಡಿಯಾ ಆಸ್ ಫಾರ್ ಎಸ್ ದಿ ಟ್ರೂತ್ ಅಬೌಟ್ ದಿ ಕಂಟ್ರಿ ಈಸ್ ಕನ್ಸರ್ನ್ You want to know India? There is no other way than studying Swami Vivekananda. ಇದನ್ನು ಹೇಳಿದವರು ಯಾರು ಮೊಟ್ಟ ಮೊದಲ ಏಷ್ಯನ್ ನೋಬಲ್ ಪ್ರಶಸ್ತಿ ಪಡೆದುಕೊಂಡ ಮೊಟ್ಟ ಮೊದಲ ಏಷ್ಯನ್ ಯುರೋಪಿನ ನೋಬಲ್ ಪ್ರಶಸ್ತಿ ವಿಜೇತನಿಗೆ ಹೇಳಿದ ಮಾತಿದು ಇಫ್ ಯು ವಾಂಟ್ ಟು ನೋ ಇಂಡಿಯಾ ಸ್ಟಡಿ ವಿವೇಕಾನಂದ ಹೂ ಇಸ್ ದಿ ಫಸ್ಟ್ ಏಷ್ಯನ್ ಟು ಗೆಟ್ ನೋಬಲ್ ಪ್ರೈಸ್ ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ಟ್ಯಾಗೋರ್ ಟೋಲ್ ದಿಸ್ ರೊಮೈರೋಲಾ ಅನದರ್ ನೋಬಲ್ ಲಾರೇಟ್ ಫ್ರಮ್ ಫ್ರಾನ್ಸ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇಬ್ಬರು ಒಬ್ಬರು ಮೀಟ್ ಮಾಡಿದಾಗ ರೊಮೈರೋಲ ಹೇಳ್ತಾರೆ ಏನು ಕಂಟ್ರಿ ರೀ ನಿಮ್ಮದು ಮಹಾತ್ಮ ಗಾಂಧಿ ಮೇಲೆ ಈಗಾಗಲೇ ಪುಸ್ತಕ ಬರೆದಿರ್ತಾರೆ ಏನು ಗ್ರೇಟ್ ಕಂಟ್ರಿ ನಿಮ್ಮದು ನಿಮ್ಮ ಕಂಟ್ರಿ ಮೇಲೆ ಒಂದು ಪುಸ್ತಕ ಬರೀಬೇಕಂತಿದ್ದೀನಿ ಸ್ಟಡಿ ಮೆಟೀರಿಯಲ್ ಬೇಕಲ್ಲ ರೊಮೈರೋಲಾ ವೆರಿ ಗ್ರೇಟ್ ನಾವೆಲಿಸ್ಟ್ ಅವರು ಫ್ರೆಂಚಲ್ಲಿ ಬರೆದಿರೋದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರೋದು ನೋಡಿದ್ರೆ ಶೇಕ್ಸ್ಪಿಯರ್ಗೆ ನಾಚಿಕೆ ಆಗಬೇಕು ಇಷ್ಟು ಅದ್ಭುತವಾಗಿದೆಯಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತೇಳಿ ಫ್ರೆಂಚಲ್ಲಿ ಬರೆದ್ರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇನ್ನು ಒರಿಜಿನಲ್ ಫ್ರೆಂಚ್ ಆಗಿರಬೇಕು ನಾವು ಯೋಚನೆ ಮಾಡಬೇಕು ರೊಮೈರೋಲಾ ಹೇಳ್ತಾರೆ ಇಂಡಿಯಾ ಬಗ್ಗೆ ಪುಸ್ತಕ ಬರೀಬೇಕು ಟ್ಯಾಗೋರ್ ಹೇಳ್ತಾರೆ ಯು ವಾಂಟ್ ಟು ರೈಟ್ ಎ ಬುಕ್ ಆನ್ ಇಂಡಿಯಾ ದೆನ್ ಹ್ಯಾವ್ ವಿವೇಕಾನಂದ ಆಸ್ ಯುವರ್ ಸೋರ್ಸ್ ಮೆಟೀರಿಯಲ್ ವಿವೇಕಾನಂದರ ನೋಡು ಅವ್ರನ್ನ ನಿಮ್ಮ ಸೋರ್ಸ್ ಮೆಟೀರಿಯಲ್ ಆಗಿ ಇಟ್ಕೊಳ್ಳಿ ಇಂಡಿಯಾ ಬಗ್ಗೆ ಏನು ರಿಯಲ್ ಇಂಡಿಯಾ ಏನು ದಟ್ ವಿವೇಕಾನಂದ ಪ್ರೆಸೆಂಟ್ಸ್ ಬಿಫೋರ್ ಯು ವಿವೇಕಾನಂದರು ಎಷ್ಟು ಕರೆಕ್ಟಾಗಿ ಇಂಡಿಯಾನ ಅರ್ಥ ಮಾಡಿಕೊಂಡಿದ್ರು ಜಮ್ಶೆಡ್ಜಿ ಟಾಟಾ ವಿವೇಕಾನಂದರು ಜಪಾನಿನ ಯೋಕೋಹಾಮಾದಿಂದ ಕೆನಡಾದ ವಾಂಕೂವರ್ಗೆ ಒಂದೇ ಹಡಗಲು ಹೊರಟಿದ್ರು ಪಾರ್ಲಿಮೆಂಟ್ ಆಫ್ ರಿಲಿಜನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ವಿವೇಕಾನಂದರು ಹೊರಟಿದ್ರು ಯಾವುದೋ ಬಿಸ್ನೆಸ್ ಕೆಲಸಕ್ಕೆ ಜಮ್ಶೆಡ್ಜಿ ಟಾಟಾ ಹೊರಟಿದ್ರು ವಿವೇಕಾನಂದರ ವ್ಯಕ್ತಿತ್ವ ಹೇಗಿತ್ತು ನೋಡಿದವರು ಅಟ್ರಾಕ್ಟ್ ಆಗಿಬಿಡ್ಬೇಕು ಅದು ಯಾರಾದರೂ ಆಗಿರಲಿ ಅಮೆರಿಕಾ ಇರಲಿ ಇಂಗ್ಲೆಂಡ್ ಇರಲಿ ಟಾಟಾ ಇರಲಿ ಜಂಟ್ ಇರಲಿ ಲೇಡಿ ಇರಲಿ ಚೈಲ್ಡ್ ಇರಲಿ ಗ್ರೋನ್ ಅಪ್ ಮ್ಯಾನ್ ಇರಲಿ ಯಾರಾದರೂ ಇರಲಿ ನೋಡಿದವರು ಅಟ್ರಾಕ್ಟ್ ಆಗಿಬಿಡ್ಬೇಕು ಟಾಟಾ ಅಟ್ರಾಕ್ಟ್ ಆಗಿದ್ರು ಮಾತಾಡಿ ತಮ್ಮ ಪರಿಚಯ ಮಾಡಿಕೊಂಡು ಆವಾಗ ಸ್ವಾಮೀಜಿ ಆ ಸಂದರ್ಭ ಉಪಯೋಗ ಮಾಡಿಕೊಂಡು ಹೇಳ್ತಾರೆ ಟಾಟಾ
ನೀವೊಂದು ಸೈನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಯಾಕೆ ಮಾಡ್ತಾ ಇಲ್ಲ ಇಂಡಿಯಾದಲ್ಲಿ? ಯು ಆರ್ ಸಚ್ ಎ ರಿಚ್ ಮ್ಯಾನ್, ಯು ಸೇ ಯು ವಾಂಟ್ ಟು ಸರ್ವ್ ಇಂಡಿಯಾ, ಯು ವಾಂಟ್ ಟು ಡೆವಲಪ್ ಟೆಕ್ನಾಲಜಿ ಇನ್ ಇಂಡಿಯಾ. ವೇರ್ ಈಸ್ ಟೆಕ್ನಾಲಜಿ ವಿಥೌಟ್ ಸೈನ್ಸ್? ವೇರ್ ಈಸ್ ಸೈನ್ಸ್ ವಿಥೌಟ್ ಎ ರಿಸರ್ಚ್ ಇನ್ಸ್ಟಿಟ್ಯೂಟ್? ವೈ ಡೋಂಟ್ ಯು ಸ್ಟಾರ್ಟ್ ಒನ್ ರಿಸರ್ಚ್ ಇನ್ಸ್ಟಿಟ್ಯೂಟ್? ಯು ಡೂ ಸ್ಟಾರ್ಟ್ ಒನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರ್. ಟಾಟಾ ಎಷ್ಟು ಗಂಭೀರವಾಗಿ ತಗೊಂಡ್ರು, ಬೆಂಗಳೂರಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿದ್ರು. ಇವತ್ತು ನೀವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಏನು ಕರಿತೀರಿ, ಅದೇ ಟಾಟಾದವರು ಸ್ಟಾರ್ಟ್ ಮಾಡಿದ್ರು. ಹಿಂದೆ ಅದಕ್ಕೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಹೆಸರು. ಹೀಗೆ ಹೇಳಬೇಕಾದ್ರೆ ಟಾಟಾ ಕೇಳಿದ್ರು, ಯಾಕೆ ಸ್ವಾಮೀಜಿ ಏನು ಅಷ್ಟು ನೀವು ವೈಆರ್ ಯು ಸೋ ಮಚ್ ಅಬ್ಸೆಸ್ಡ್ ವಿತ್ ದಿ ಸೈಂಟಿಫಿಕ್ ರಿಸರ್ಚ್ ಇನ್ ಇಂಡಿಯಾ? ಯು ಥಿಂಕ್ ಇಂಡಿಯಾ ಕ್ಯಾನ್ ಪ್ರೊಡ್ಯೂಸ್ ಗ್ರೇಟ್ ಸೈಂಟಿಸ್ಟ್? ಹೇಳ್ತಾರೆ ವಿವೇಕಾನಂದರು, ಇಫ್ ಇಂಡಿಯಾ ಕೆನಾಟ್ ಪ್ರೊಡ್ಯೂಸ್ ಅ ಸೈಂಟಿಸ್ಟ್, ನೋ ಕಂಟ್ರಿ ಇನ್ ದಿಸ್ ವರ್ಲ್ಡ್ ಕ್ಯಾನ್ ನೆವರ್ ಪ್ರೊಡ್ಯೂಸ್. ಯಾಕೆ ಗೊತ್ತಾ? ನಾನು ಪಾಶ್ಚಿಮಾತ್ಯ ಚಿಂತಕರ ಚಿಂತನೆಗಳನ್ನು, ಇಂಡಿಯಾ ದೇಶದ ಚಿಂತಕರ ಚಿಂತನೆಗಳನ್ನು ಅರೆದು ಕುಡಿದಿದ್ದೇನೆ. ಒಬ್ಬೊಬ್ಬರದು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದ್ದೇನೆ. ವಿವೇಕಾನಂದರು ಅಂದರೆ ಏನು ಬಹುಶಃ ಪಾಪ ನಿಮಗೆಲ್ಲ ಗೊತ್ತಿಲ್ಲ. ಒನ್ ವಿವೇಕಾನಂದ ಈಸ್ ಮೋರ್ ದ್ಯಾನ್ ಆಲ್ ಅಮೇರಿಕನ್ ಯೂನಿವರ್ಸಿಟೀಸ್ ಪುಟ್ ಟುಗೆದರ್. ಇದನ್ನು ಹೇಳಿದವರು ಹಾರ್ವರ್ಡ್ ಪ್ರೊಫೆಸರೇ. ಯಾವ ಪ್ರೊಫೆಸರು ಕೊಲಂಬಸ್ ನಮ್ಮ ದೇಶವನ್ನು ಕಂಡುಹಿಡಿದ ಮೇಲೆ ನಿಮ್ಮಂಥ ವ್ಯಕ್ತಿ ಎಲ್ಲೂ ಬಂದಿರಲಿಲ್ಲ ಅಂತ ಹೇಳಿದ್ರೆ, ಅವರೇ ಮುಂದೆ ಸ್ವಾಮಿ ವಿವೇಕಾನಂದರಿಗೆ ಲೆಟರ್ ಆಫ್ ಇಂಟ್ರೊಡಕ್ಷನ್, ಪರಿಚಯ ಪತ್ರ ಕೊಡುವಾಗ ಬರೀತಾರೆ, ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೇರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ಅಮೇರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್ ಅಂದ್ರೆ ಒಂದೇ, ಅಮೇರಿಕನ್ ಯೂನಿವರ್ಸಿಟೀಸ್ ಪುಟ್ ಟುಗೆದರ್ ಅಂದ್ರೆ ಒಂದೇ. ಲರ್ನೆಡ್ ಪ್ರೊಫೆಸರ್ಸ್ ಆರ್ ಫೌಂಡ್ ವೇರ್ ಇಫ್ ನಾಟ್ ಇನ್ ಯೂನಿವರ್ಸಿಟೀಸ್? ದಟ್ ವಾಸ್ ವಿವೇಕಾನಂದ ರೈಟ್ ಫ್ರಮ್ ಹಿಸ್ ಚೈಲ್ಡ್ಹುಡ್ ಡೇಸ್. 9th class ಆಗಿನ ಕಾಲದ ಇಂಗ್ಲೆಂಡಿನ ಮಹಾನ್ ಚಿಂತಕ ಹರ್ಬರ್ಟ್ ಸ್ಪೆನ್ಸರ್, ಅವನ ಶಿಷ್ಯ ಪ್ಯಾಟ್ರಿಕ್ ಗಿಡ್ಡಿಸ್. ಸೋಷಿಯಾಲಜಿ ಆಂಥ್ರೋಪಾಲಜಿ ಯಾರಾದರೂ ಓದಿದ್ರೆ ನಿಮ್ಮಲ್ಲಿ ಗೊತ್ತಾಗುತ್ತೆ, ಇವತ್ತು ಪ್ಯಾಟ್ರಿಕ್ ಗಿಡ್ಡಿಸ್ ಅಂದ್ರೆ ಈಸ್ ಅನ್ ಅಥಾರಿಟಿ ಆನ್ ಸೋಷಿಯಾಲಜಿ ಆಂಥ್ರೋಪಾಲಜಿ ಡಾರ್ವಿನ್ಸ್ ಫಿಲಾಸಫಿ ಆಫ್ ಎವಲ್ಯೂಷನ್ ಅಂಡ್ ಆಲ್ ದಟ್. ಅವನ ಶಿಷ್ಯ, ಅವನ ಗುರು ಹರ್ಬರ್ಟ್ ಸ್ಪೆನ್ಸರ್. ಅವನ ಪುಸ್ತಕವನ್ನು 9th class ಹುಡುಗ ನರೇಂದ್ರನಾಥ ಹರ್ಬರ್ಟ್ ಸ್ಪೆನ್ಸರ್ ಪುಸ್ತಕ ಓದಿ ಅದರಲ್ಲಿದ್ದಂಥ ಮಿಸ್ಟೇಕ್ಸ್ ಎಲ್ಲ ಒಂದು ಲಿಸ್ಟ್ ಮಾಡಿ ಪತ್ರ ಬರೀತಾರೆ. ನರೇಂದ್ರನಾಥ್ ಪತ್ರ ಬರೀತಾನೆ, ನಿನ್ನ ಪುಸ್ತಕದಲ್ಲಿ ಇಷ್ಟೆಲ್ಲ ಕಾನ್ಸೆಪ್ಚುವಲ್ ಕಾಂಟ್ರಡಿಕ್ಷನ್ಸ್ ಇದೆ, ಹೌ ಡು ಯು ಅಕೌಂಟ್? ಪ್ಲೀಸ್ ಎಕ್ಸ್ಪ್ಲೈನ್, ದೇರ್ ಆರ್ ಸೋ ಮೆನಿ ಕಾಂಟ್ರಡಿಕ್ಷನ್ಸ್ ಇನ್ ದಿ ಬುಕ್ ರಿಟನ್ ಬೈ ಯು. ಹರ್ಬರ್ಟ್ ಸ್ಪೆನ್ಸರ್ ಅದನ್ನು ಓದಿ ರಿಪ್ಲೈ ಮಾಡ್ತಾನೆ, ಹೌದು ನನ್ನ ಕಣ್ ತಪ್ಪಿ ಬಂದುಬಿಟ್ಟಿದೆ ಈ ಕಾಂಟ್ರಡಿಕ್ಷನ್ಸು, ಮುಂದಿನ ಎಡಿಷನ್ನಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ತೇನೆ. ಈ ಕಾಂಟ್ರಡಿಕ್ಷನ್ಸ್ನ ಫೈಂಡ್ ಔಟ್ ಮಾಡಿದವರು ಯಾರು? 9th class ಹುಡುಗ. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗೆ ಅರ್ಥ ಆಗಲ್ಲ ಆ ಪುಸ್ತಕ ಇವತ್ತು. ಇವತ್ತೇನಾದರೂ ವಿ ಸಿಗಳು ಓದಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಆ ಪುಸ್ತಕ. 9th class ಹುಡುಗ ನರೇಂದ್ರನಾಥ ಅದರ ಮಿಸ್ಟೇಕ್ಸ್ ಎಲ್ಲ ಕಂಡು ಹಿಡಿದಿದ್ದ. ಈ ನರೇಂದ್ರನಾಥನ ಕಂಡಂತ ಮುಂದೆ ಅವರ ಕಾಲೇಜಿನ ಪ್ರಿನ್ಸಿಪಾಲ್, ಬ್ರಿಟಿಷ್ ಪ್ರಿನ್ಸಿಪಲ್, ಹೇಳ್ತಾರೆ, ಐ ಹ್ಯಾವ್ ವರ್ಕ್ಡ್ ಇನ್ ಸೋ ಮೆನಿ ಲೀಡಿಂಗ್ ಯೂನಿವರ್ಸಿಟೀಸ್ ಆಫ್ ದಿ ವರ್ಲ್ಡ್ ಇನ್ಕ್ಲೂಡಿಂಗ್ ಎ ಫ್ಯೂ ಆಫ್ ಜರ್ಮನ್ ಯೂನಿವರ್ಸಿಟೀಸ್ ಆಲ್ಸೋ, ಐ ಹ್ಯಾವ್ ನೆವರ್ ಕಮ್ ಅಕ್ರಾಸ್ ಎ ಸ್ಟೂಡೆಂಟ್ ಆಫ್ ದಿ ಪಾಸಿಬಿಲಿಟೀಸ್ ಆಫ್ ನರೇಂದ್ರನಾಥ್. ಹಿ ಈಸ್ ಬೌಂಡ್ ಟು ಲಿವ್ ಮಾರ್ಕ್ ಇನ್ ಹಿಸ್ ಲೈಫ್. ಈ ಪ್ರಪಂಚದ ಲೀಡಿಂಗ್ ಯೂನಿವರ್ಸಿಟೀಸ್ಗಳ ಎಲ್ಲ ಕಡೆ ನಾನು ವರ್ಕ್ ಮಾಡಿದ್ದೇನೆ, ನರೇಂದ್ರನಾಥ್ನಂಥ ಹುಡುಗನ ನಾನು ಎಲ್ಲೂ ನೋಡಲಿಲ್ಲ. ಜೀವನದಲ್ಲಿ ಒಂದು ಗುರುತು ಬಿಟ್ಟು ಹೋಗ್ತಾನೆ, ಮುಂದೆ ಅದು ಕಾಲೇಜ್ ಡೇಸ್. 9th class ಹುಡುಗ ಹೀಗಿದ್ದ ಅಂದರೆ ಇನ್ನು ಕಾಲೇಜ್ ಡೇಸ್ ಅಂತ ಹೇಳ್ತೀನಿ. ಈ ವಿವೇಕಾನಂದ ಹೇಳ್ತಾ ಇದ್ದಾರೆ, ಪಾಶ್ಚಿಮಾತ್ಯ ಚಿಂತನೆ ಪೌರ್ವಾತ್ಯ ಚಿಂತನೆಗಳನ್ನು ಅರೆದು ಕುಡಿದಿದ್ದೇನೆ ಟಾಟಾ. ಭಾರತೀಯರ ಚಿಂತನೆಗಳಿಗೆ ಅವರ ದಿ ಪ್ರೊಫೌಂಡಿಟಿ ಆಫ್ ಥಾಟ್, ದಿ ವರ್ಸಟ್ಯಾಲಿಟಿ ಆಫ್ ದೇರ್ ಥಿಂಕಿಂಗ್ ಆ್ಯಂಡ್ ದಿ ಅನಾಲಿಟಿಕಲ್ ಅಪ್ರೋಚ್ ವಿತ್ ವಿಚ್ ದೇ ಹ್ಯಾವ್ ಸ್ಪ್ಲಿಟ್ ದಿ ಆರ್ಗ್ಯುಮೆಂಟ್ಸ್ ಆಫ್ ದೇರ್ ಅಪೋನೆಂಟ್ಸ್ ಇನ್ ಟು ದಿ ಸಟ್ಲೆಸ್ಟ್ ವರ್ಷನ್ಸ್ ವಿತ್ ವಿಚ್ ದೇ ಆರ್ ಏಬಲ್ ಟು ಪುಟ್ ಅಪ್ ದೇರ್ ಓನ್ ಆರ್ಗ್ಯುಮೆಂಟ್ಸ್ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದೆಮ್ಸೆಲ್ವ್ಸ್ ಅಗೇನ್ಸ್ಟ್ ದಿ ವ್ಯೂಸ್ ಆಫ್ ದಿ ಅಪೋನೆಂಟ್. ಸಮಥಿಂಗ್ ರಿಮಾರ್ಕಬಲ್, ಅನ್ಪ್ಯಾರಲಲ್ ಇನ್ ದಿ ಹಿಸ್ಟ್ರಿ ಆಫ್ ದಿ ವರ್ಲ್ಡ್. ಇಂಡಿಯಾ ದೇಶದ ಚಿಂತಕರು ತಾವು ವಿಚಾರಗಳನ್ನು ಹೇಳುವಾಗ ಕೂದಲನ್ನು ಸೀಳೆ ನೂರು ಪಾಲು ಮಾಡಿದ ಹಾಗೆ ತಮ್ಮ ವಿಚಾರಗಳನ್ನು ಒಳಹೊಕ್ಕು ಎಷ್ಟು ಅನಾಲಿಟಿಕಲ್ ಆಗಿ ಅಪ್ರೋಚ್ ಮಾಡಿ ಒಂದೊಂದು ವಿಚಾರವಾದ ನಿಷ್ಕರ್ಷ ಮಾಡಿದ್ದಾರೆ ಅಂತಂದರೆ, ಇದಕ್ಕೆ ಹೋಲಿಸಿದ್ರೆ ಪಾಶ್ಚಿಮಾತ್ಯ ಚಿಂತಕರ ಬುದ್ಧಿ ಝೀರೋ ಇದ್ದ ಹಾಗೆ, ಇವರು ಸೈಂಟಿಸ್ಟ್ಗಳಾಗಲಿಲ್ಲ ಅಂದರೆ ಇನ್ಯಾರು ಸೈಂಟಿಸ್ಟ್ಗಳಾಗ್ತಾರೆ ಪ್ರಪಂಚದಲ್ಲಿ? ವಿವೇಕಾನಂದರೇನು ಹೀಗೆ ಹೇಳಿದ್ರು ತಾನೆ? ಇದೇ ಮಾತನ್ನ 50 ವರ್ಷಗಳ ನಂತರ ಅಮೆರಿಕದ ನೋಬೆಲ್ ಪ್ರಶಸ್ತಿ ವಿಜೇತ ಟಿ ಎಸ್ ಇಲಿಯಟ್ ಹೇಳಿದರು. ಯಾರ್ಯಾರು ಇಂಗ್ಲಿಷ್ ಎಂ ಎ ಮಾಡಿದ್ದೀರಿ ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ ಟಿ ಎಸ್ ಇಲಿಯಟ್ ಅಂದರೆ ಯಾರು. ಟಿ ಎಸ್ ಇಲಿಯಟ್ ಹೇಳ್ತಾರೆ, ಬಿಫೋರ್ ದಿ ಸಟ್ಲಿಟೀಸ್ ಆಫ್ ಇಂಡಿಯನ್ ಫಿಲಾಸಫರ್ಸ್ ಮೋಸ್ಟ್ ಆಫ್ ಅವರ್ ಗ್ರೇಟ್ ಯುರೋಪಿಯನ್ ಥಿಂಕರ್ಸ್ ಲುಕ್ ಲೈಕ್ ಸ್ಕೂಲ್ ಬಾಯ್ಸ್. ಪಾಶ್ಚಿಮಾತ್ಯ ಚಿಂತಕರು ಭಾರತೀಯ ಚಿಂತಕರ ಮುಂದೆ ಮಕ್ಕಳಂತೆ ಕಾಣ್ತಾರೆ.
ಇದನ್ನೆಲ್ಲ ನೋಡಿ ನಾನು ಇದನ್ನೆಲ್ಲ ಓದಿದ್ದೆ. ನನಗೆ ಅಮೆರಿಕದಲ್ಲಿ ಒಂದು ಅನುಭವ ಆಯಿತು. ಒಂದು ದಿನ ಆರ್ಲ್ಯಾಂಡೋದಲ್ಲಿ ನಂದು ವೇದಿಕ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಇಂಡಿಯಾನಾ ಪೊಲೀಸ್ ಅನ್ನುವಂಥ ಒಂದು ಊರಿಗೆ ಹೊರಟಿದ್ದೆ. ನನ್ನ ಪಕ್ಕದಲ್ಲಿ ಒಬ್ಬರು ನೀಗ್ರೋ ಲೇಡಿ ಬಂದು ಕೂತ್ಕೊಂಡ್ರು. ಆಕೆ ನನ್ನ ಪರಿಚಯ ಆದಮೇಲೆ ಹೇಳ್ತಾರೆ, ಸರ್, ಕಳೆದ 20 ವರ್ಷಗಳಿಂದ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಕೊರೀತಾ ಇದೆ, ಬಹುಶಃ ಇವತ್ತು ನೀವು ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದು ಅಂತ ಕಾಣುತ್ತೆ. ಯಾಕೆಂದರೆ ಯು ಸೆಡ್ ಯು ಆರ್ ರನ್ನಿಂಗ್ ಎ ಸ್ಕೂಲ್, ಯು ಹ್ಯಾವ್ ಬಿನ್ ಕ್ಲೋಸ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಎಜುಕೇಷನ್ ಸಿಸ್ಟಮ್ ಆಫ್ ಇಂಡಿಯಾ ಫಾರ್ ದಿ ಪಾಸ್ಟ್ 30 ಇಯರ್ಸ್. ಐ ಥಿಂಕ್ ಯು ಆರ್ ದಿ ರೈಟ್ ಪರ್ಸನ್ ಟು ಶೆಡ್ ಲೈಟ್ ಅಪಾನ್ ಸರ್ಟನ್ ಡೌಟ್ಸ್ ದಟ್ ಹ್ಯಾವ್ ಬಿನ್ ಸಿಂಪ್ಲಿ ಯು ನೋ ಈಟಿಂಗ್ ಇನ್ ಟು ಮೈ ವೈಟಲ್ಸ್ ಲೈಕ್ ದಟ್. ಆ ಥರ ಎಲ್ಲ ಮಾತಾಡ್ಕೊಂಡು ಏನಮ್ಮ, ವಾಟ್ ಈಸ್ ದಿ ಕ್ಲಾರಿಫಿಕೇಶನ್ ದಟ್ ಯು ನೀಡ್ ಫ್ರಮ್ ಮೀ, ನಿಮ್ಮ ಡೌಟ್ಸ್ ಏನು, ನಿಮಗೇನು ಕ್ಲಾರಿಫಿಕೇಶನ್ ಬೇಕು? ಆಕೆ ಹೇಳ್ತಾಳೆ, ಕಳೆದ 20 ವರ್ಷಗಳಿಂದ ನ್ಯೂಯಾರ್ಕಲ್ಲಿ ನಾನೊಂದು ಹೈಸ್ಕೂಲ್ನಲ್ಲಿ ಟೀಚರ್ ಕೆಲಸ ಮಾಡ್ತಾ ಇದ್ದೇನೆ, ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತೇನೆ. 20 ವರ್ಷಗಳಿಂದಲೂ 9th grade, 10th grade, 11th grade, 12th grade ನೀವು ಸ್ಟ್ಯಾಂಡರ್ಡ್ ಅಂತ ಕರಿತೀರಿ ಇಲ್ಲಿ, ಅಲ್ಲಿ ಅವರು ಗ್ರೇಡ್ ಅಂತ ಕರಿತಾರೆ, 9th standard, 10th standard. ನಾವು ನೀವು ಪಿ ಯು ಸಿ ಅಂತ ಕರೆಯೋದನ್ನು ಅವ್ರು 11th standard, 12th standard ಅಂತ ಕರೀತಾರೆ. ಈ 4 standards ಗ್ರೇಡ್ಸ್ಗೆ ನಾನು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತೇನೆ. 20 ವರ್ಷಗಳಿಂದ ಐ ಪ್ರಿಪೇರ್ ದಿ ಲಿಸ್ಟ್ ಆಫ್ ಟಾಪರ್ಸ್ ಅಟ್ ದಿ ಎಂಡ್ ಆಫ್ ಎವರಿ ಇಯರ್ ಫಾರ್ ಆಲ್ ದಿ 4 sections ದಟ್ ಐ ಟೀಚ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಫಾರ್. To my surprise, something very, very interesting I have been observing every year. ಪ್ರತಿ ವರ್ಷ ನಾನೊಂದು ವಿಚಿತ್ರವಾದಂಥ ಒಂದು ವಿಷಯ ನನ್ನ ಗಮನಕ್ಕೆ ಬರುತ್ತೆ. ಏನದು? ನಾನು ಟಾಪರ್ಸ್ದು 10 ಜನ ಟಾಪರ್ಸ್ದು ಲಿಸ್ಟ್ ತಯಾರು ಮಾಡ್ತೀನಲ್ಲ, 8, 9, 10, 11, 12 ಕ್ಲಾಸ್ಗಳಿಗೆ ಸೈನ್ಸ್ಗೆ ಮತ್ತು ಮ್ಯಾಥಮೆಟಿಕ್ಸ್ಗೆ ಪ್ರತಿ ವರ್ಷ 4 subjects ಎರಡೂ ಸೆಕ್ಷನ್ನಲ್ಲಿ ಪ್ರತಿ ವರ್ಷ 10 ಜನ ಟಾಪರ್ಸಲ್ಲಿ ನಾನು ಲಿಸ್ಟ್ ತಯಾರು ಮಾಡಿದ್ರೆ ಮೋರ್ ದ್ಯಾನ್ ಹಾಫ್ ದಿ ಟಾಪರ್ಸ್ ವಿಲ್ ಬಿ ಯುವರ್ ಇಂಡಿಯನ್ ಬಾಯ್ಸ್ ಅಂಡ್ ಇಂಡಿಯನ್ ಗರ್ಲ್ಸ್. ಅದು 9th standard ಆಗಲಿ, 10th standard ಆಗಲಿ, 11th ಆಗಲಿ, 12th ಆಗಲಿ, ಸೈನ್ಸ್ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ, 10 ಜನರಲ್ಲಿ 6 ಜನ ಮಿನಿಮಮ್ ಇರಬೇಕು. 20 ವರ್ಷಗಳಿಂದ ಹಾಗೆ, 1 ವರ್ಷ 2 ವರ್ಷ ಅಲ್ಲ, 20 ವರ್ಷಗಳಿಂದ ಹೀಗೆ. I have a doubt, sir. Is there anything like your Indians know some special technique of teaching science and mathematics to their children, which they follow in their houses, with the help of which these boys and girls are topping the list every year? Is there any new, very effective method only Indians know, using which your parents are teaching their wards about these two subjects? ಏನಾದರೂ ಇಂಡಿಯನ್ಸ್ಗೆ ಸ್ಪೆಷಲ್ ಟೆಕ್ನಿಕ್ ಗೊತ್ತಿದೆಯಾ ಸೈನ್ಸು ಮ್ಯಾಥಮೆಟಿಕ್ಸ್ ಪಾಠ ಮಾಡೋದು? ಅದನ್ನು ಉಪಯೋಗಿಸ್ಕೊಂಡು ತಮ್ಮ ಮಕ್ಕಳು ಪಾಠ ಮಾಡಿ ಅವರು ಅದ್ಭುತವಾಗಿ ಬೆಳೀತಾ ಇದ್ದಾರಾ? ನಾನು ಹೇಳಿದೆ, ಮೇಡಮ್, ದೇರ್ ಇಸ್ ನಥಿಂಗ್ ಲೈಕ್ ಎನಿ ಸ್ಪೆಷಲ್ ಟೆಕ್ನಿಕ್ ವಿಚ್ ಇಂಡಿಯನ್ ಪೇರೆಂಟ್ಸ್ ನೋ ವೈಲ್ ಟೀಚಿಂಗ್ ದಿ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ದಿ ಆನ್ಸರ್ ಫಾರ್ ಯುವರ್ ಕ್ವೆಶ್ಚನ್, ದಿ ಸೊಲ್ಯೂಷನ್ ಫಾರ್ ಯುವರ್ ಪ್ರಾಬ್ಲಮ್ ರಾದರ್ ಈಸ್ ಇನ್ ದಿ ಫ್ಯಾಕ್ಟ್ ದಟ್ ಇಟ್ ಈಸ್ ಇನ್ ದಿ ಬ್ಲಡ್ ಆಫ್ ಎವರಿ ಇಂಡಿಯನ್ ದಟ್ ಹೀ ಮಸ್ಟ್ ಬಿ ದಿ ಬೆಸ್ಟ್ ಸೈಂಟಿಸ್ಟ್ ಅಂಡ್ ಬೆಸ್ಟ್ ಮ್ಯಾಥಮೆಟಿಷಿಯನ್ ಇನ್ ದಿ ಹೋಲ್ ವರ್ಲ್ಡ್. ಯಾವುದೇ ಸಬ್ಜೆಕ್ಟ್ಗಿಂತ ಭಾಳ ಕಷ್ಟವಾದ ಸಾಮಾನ್ಯವಾಗಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್. ಇಂಗ್ಲೀಷ್ ಜುಜುಬಿ, ಪಾಪ ನಿಮಗೇನೋ ಕಷ್ಟ ಆಗ್ತಾ ಇದೆ ಅಷ್ಟೇ, ಅದೊಂದು ಜುಜುಬಿ ಸಬ್ಜೆಕ್ಟ್, ಅದೇನು ಅದರಲ್ಲೇನು ಏನೂ ಇಲ್ಲ. ಅದರಲ್ಲಿ ಸರಿಯಾದ ಮೆಥಡಲ್ಲಿ ಕಲ್ತುಬಿಟ್ರೆ 5th class, 6th class, 7th class ಮೂರು ವರ್ಷದಲ್ಲಿ, ನಾವೆಲ್ಲ ಕನ್ನಡ ಮೀಡಿಯಮ್ನಲ್ಲಿ ಓದ್ದವರು SLCವರೆಗೆ, ಒಂದು 50 international conferences ನಾನು ಅಡ್ರೆಸ್ ಮಾಡಿರ್ಬೋದು, ಯಾವ ಕಾನ್ಫರೆನ್ಸ್ಗೂ ನಾನು ಬರ್ಕೊಂಡು ಎಲ್ಲೂ ಓದಲಿಲ್ಲ, ಯಾವುದೇ ಪ್ರಿಪರೇಷನ್ನು ಮಾಡಿಕೊಳ್ಳಿಲ್ಲ. ಆಲ್ ಮೈ ಸ್ಪೀಚಸ್ ಹ್ಯಾವ್ ಬಿನ್ ಎಕ್ಸ್ಟೆಂಪೋರ್ ಆ್ಯಂಡ್ ಐ ಸ್ಟಡಿಡ್ ಅಪ್ ಟು SSLC ಓನ್ಲಿ ಇನ್ ಕನ್ನಡ ಮೀಡಿಯಂ. ರಿಮೆಂಬರ್, ಇಂಗ್ಲೀಷ್ ಮೀಡಿಯಂ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ಮ್ಯಾಸ್ಟ್ರಿ ಓವರ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಹಿಯರ್ ಇಟ್ ಸೆಲ್ಫ್ ವಿ ಹ್ಯಾವ್ ಪಪ್ಪು ರಾಮಾಚಾರ್, ಹೂ ಇಸ್ ಎನ್ ಎಕ್ಸ್ಟ್ರಾಆರ್ಡಿನರಿ ಸ್ಪೀಕರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಹೂ ಹ್ಯಾಡ್ ಈಸ್ ಎಜುಕೇಷನ್ ಅಪ್ ಟು 10th standard ಓನ್ಲಿ ಇನ್ ಕನ್ನಡ ಮೀಡಿಯಂ. ಹೂ ಸೇಸ್ ಅನ್ಲೆಸ್ ಯು ಫಾಲೋ ಇಂಗ್ಲೀಷ್ ಮೀಡಿಯಂ ಯು ಕಾಂಟ್ ಹ್ಯಾವ್ ಎಕ್ಸ್ಪರ್ಟೈಸ್ ಓವರ್ ದಿ ಲ್ಯಾಂಗ್ವೇಜ್ ಆಫ್ ಇಂಗ್ಲೀಷ್? ದ ಮೋಸ್ಟ್ ಮೀನಿಂಗ್ಲೆಸ್ ಸ್ಟೇಟ್ಮೆಂಟ್ ಇನ್ ದಿ ವರ್ಲ್ಡ್ ಈಸ್ ದಟ್ ಯು ಮಸ್ಟ್ ಹ್ಯಾವ್ ಇಂಗ್ಲೀಷ್ ಮೀಡಿಯಂ ಫಾರ್ ಎಸ್ಟಾಬ್ಲಿಷಿಂಗ್ ಮ್ಯಾಸ್ಟ್ರಿ ಓವರ್ ದಿ ಲ್ಯಾಂಗ್ವೇಜ್. ನಾಟ್ ಅಟ್ ಆಲ್, ನೋ ರಿಲೇಷನ್ ಅಟ್ ಆಲ್. ಇಟ್ ಈಸ್ ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಿಷನ್ ವಿ ಪೀಪಲ್ ಆರ್ ಕಾಟ್ ಅಪ್ ಇನ್. ಕಮ್ ಔಟ್ ಆಫ್ ದಟ್, ರಿಜೆಕ್ಟ್ ಇಟ್ ಆಫ್ ಸೂನರ್ ದಿ ಬೆಟರ್. ನಮ್ಮ ರಕ್ತದಲ್ಲೇ ಇದೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಪಂಚದಲ್ಲಿ ನಾವು 1. ಓ ಭಾರತೀಯ, ಹಾಗಾದ್ರೆ ನಿನಗೆ ಯಾಕೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕಷ್ಟವಾಗ್ತಾ ಇದೆ? ಯಾಕೆ ನಿನ್ನ ರಕ್ತದ ಪರಿಚಯ ನಿನಗಿಲ್ಲ? ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸ ಆಶ್ರಮದಲ್ಲಿ ಬ್ರಹ್ಮಚರ್ಯ ಆಶ್ರಮ ಅಂತಂದ್ರೆ ಅದು ಬೇರೆ ಪ್ರಪಂಚ. ಅದು ಅಲ್ಲಿ ಎಂಟರ್ಟೈನ್ಮೆಂಟ್ ಬೇರೆ,
ಯು ಮಸ್ಟ್ ಲವ್ ಯುವರ್ ಸಬ್ಜೆಕ್ಟ್ ಯು ಮಸ್ಟ್ ಎಂಜಾಯ್ ಯುವರ್ ಸಬ್ಜೆಕ್ಟ್ ಎಂಜಾಯ್ ಯುವರ್ ಸಬ್ಜೆಕ್ಟ್ ಯು ಕ್ಯಾನ್ ಎಂಜಾಯ್ ಇಂಗ್ಲಿಷ್ ಯು ಕ್ಯಾನ್ ಎಂಜಾಯ್ ಎಕನಾಮಿಕ್ಸ್ ಯು ಕ್ಯಾನ್ ಎಂಜಾಯ್ ಅಕೌಂಟೆನ್ಸಿ ಯು ಕ್ಯಾನ್ ಎಂಜಾಯ್ ಈಚ್ ಅಂಡ್ ಎವರಿ ಸಬ್ಜೆಕ್ಟ್ ಇಫ್ ಓನ್ಲಿ ಯು ನೋ ದಿ ಬ್ಯೂಟಿ ದಿ ಗ್ಲೋರಿ ಬಿಹೈಂಡ್ ದಿ ಸಬ್ಜೆಕ್ಟ್ ಯು ವಾಂಟ್ ಟು ಎಂಜಾಯ್ ಕರೆಕ್ಟಾಗಿ ಓದೋ ರೀತಿಯಲ್ಲಿ ಓದ್ಬಿಟ್ರೆ ಓದುವ ಮೆಥಡ್ ಗೊತ್ತಿದ್ರೆ ನೆನಪಿಟ್ಕೊಳ್ಳಿ ಒಂದು ಪುಸ್ತಕವನ್ನು ಎಂಜಾಯ್ ಮಾಡೋದಕ್ಕಿಂತ ಜೀವನದಲ್ಲಿ ಇನ್ನು ಯಾವ ಎಂಟರ್ಟೈನ್ಮೆಂಟ್ ನಾವು ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಯಾವ ಸಿನಿಮಾನೂ ಒಂದು ಪುಸ್ತಕಕ್ಕಿಂತ ಬ್ಯೂಟಿ ಕೊಡೋದಿಲ್ಲ ನಾನು ಎಷ್ಟೋ ಪುಸ್ತಕಗಳನ್ನು ಇಡೀ ರಾತ್ರಿ ನಿದ್ದೆ ಕೆಟ್ಟು ಓದ್ಬಿಟ್ಟಿದ್ದೀನಿ ರಾತ್ರಿ 10 ಗಂಟೆ ಕೈಲಿ ಹಿಡ್ಕೊಳ್ತೀನಿ ಬೆಳಗ್ಗೆ 7 ಗಂಟೆ 8 ಗಂಟೆ ಮುಗಿಸ್ತೀನಿ ಅಲ್ಲಿವರೆಗೆ ಕೆಳಗಿಡಲ್ಲ ನಿದ್ದೆ ತಡೆಯಲಾರೆ ನಾನು ಶಿವರಾತ್ರಿ ಬಿಟ್ಟು ಬೇರೆ ಯಾವತ್ತೂ ನಾನು ನಿದ್ದೆ ಕೆಡಲ್ಲ ನಿದ್ದೆ ಕೆಡೋಕ್ಕಾಗಲ್ಲ ನನ್ನ ಕೈನಲ್ಲಿ ನಿದ್ದೆ ಬಹಳ ಹಾಗಿದ್ರೂ ಒಂದು ಒಳ್ಳೆ ಪುಸ್ತಕ ಸಿಗ್ತಾ 2-3 ದಿನ ಬೇಕಾದ್ರೆ ನಿದ್ದೆ ಕೆಡ್ತೇನೆ ಯಾಕೆ ಬುಕ್ ಈಸ್ ಸಚ್ ಎ ವಂಡರ್ಫುಲ್ ಥಿಂಗ್ ಅದರಲ್ಲಿ ಏನು ಬರೆದಿರ್ತಾರೆ ಏನು ವಿಚಾರ ಯು ಶುಡ್ ನೋ ಹೌ ಟು ಎಂಜಾಯ್ ಯು ಶುಡ್ ನೋ ಹೌ ಟು ಎಂಜಾಯ್ ಅದು ನಿಮ್ಮ ಪ್ರಪಂಚವೇ ಬೇರೆ ಸ್ಟೂಡೆಂಟ್ಸ್ ಪ್ರಪಂಚ ಕ್ರಿಕೆಟ್ ಆಡಿ ಇನ್ನೇನಾದರೂ ಮಾಡಿ ಸೈಕ್ಲಿಂಗ್ ಮಾಡಿ ಕಾಂಪಿಟೇಷನ್ ಮಾಡಿ ಹೀರೋ ಆಗುವಂತ ಹೀರೋ ಆಗಬೇಕು ಅಂತ ಯೋಚನೆ ಮಾಡಿ ಜಿಮ್ನಾಷಿಯಂಗೆ ಹೋಗಿ ಯೋಗಾಸನ ಮಾಡಿ ಪ್ರಪಂಚದಲ್ಲಿ ನನ್ನನ್ನು ಮೀರಿಸುವ ವ್ಯಕ್ತಿ ಯಾರೂ ಇಲ್ಲ ಅನ್ನೋ ಹಂಗಿರಲಿ ಹಾಡಿ ಪ್ರತಿಯೊಂದನ್ನು ಮಾಡಿ ರಿಮೆಂಬರ್ ದೇರ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅ ಚೀಪ್ ಎಂಟರ್ಟೈನ್ಮೆಂಟ್ ಜೀವನದಲ್ಲಿ ಚೀಪ್ ಎಂಟರ್ಟೈನ್ಮೆಂಟ್ ಅನ್ನೋದಿದೆ ಆ ಚೀಪ್ ಎಂಟರ್ಟೈನ್ಮೆಂಟನ್ನು ನೀವು ಪಕ್ಕಕ್ಕಿಟ್ರ ನೀವು ಏನು ಬೇಕಾದ್ರೂ ಆಗ್ಬೋದು ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಟೋಲ್ಡ್ ಟು ರವಿ ಚಂದ್ರಣ್ಣವರ್ ನಿಮಗೆಲ್ಲ ರವಿ ಚಂದ್ರಣ್ಣವರ್ ಗೊತ್ತು ಒಬ್ಬ ಕೂಲಿ ಹುಡುಗ 5 ಸಲ ಸ್ಕೂಲ್ ಡ್ರಾಪ್ಔಟ್ ಆದವನು 5 ಸಲ ಸ್ಕೂಲ್ ಬಿಟ್ಟವನು 1ನೇ ಕ್ಲಾಸಿಂದ BA ವರೆಗೆ ಕನ್ನಡ ಮೀಡಿಯಂನಲ್ಲೇ ಓದ್ದವನು ಹೊಟ್ಟೆ ತುಂಬ 3 ದಿನಕ್ಕೊಂದ್ಸಲ ಊಟ ಇಲ್ಲದೆ ಇದ್ದವನು ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿದ್ದು ಯಾಕೆ ಅವನು ರವಿ ಗೊತ್ತಾ ನಿಮಗೆಲ್ಲ ಆ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಏನು ಊಟ ಮಿಕ್ಸ್ ಇರ್ತಾರೆ ಆ ಮಿಕ್ಸಿರೋ ಊಟ ತಿಂದಾದರೂ ಹೊಟ್ಟೆ ತುಂಬಿಸ್ಕೊಳ್ಳೋಣ ಸೋದರಿ ಲೀಲಾರವರು ಅದ್ರ ಬಗ್ಗೆ ರೆಫರ್ ಮಾಡು ನನ್ನ ಹತ್ರ ಬಂದ ಕಂಡಕ್ಟರ್ ಕೆಲಸ ಸಿಕ್ಕಿದೆ ನಾನು ಹೇಳಿದೆ ಕಂಡಕ್ಟರ್ ಕೆಲಸ ಯಾಕೆ ಮಾಡ್ತೀಯೋ ನೀನಾಗಬೇಕಾದ IAS ನೀನು ಮಾಡಬೇಕಾದ IAS ಪ್ರೈಮ್ ಮಿನಿಸ್ಟರ್ ಆಗಬೇಕು ಅದಾಗಲಿಲ್ಲ ಅಂದರೆ ಚೀಫ್ ಮಿನಿಸ್ಟರ್ ಆಗಬೇಕು ಅದಾಗಲಿಲ್ಲ ಅಂದರೆ ಕನಿಷ್ಠ ಒಂದು IAS ಆಗಬೇಕು ಕನ್ನಡ ಮೀಡಿಯಂನಲ್ಲಿ ಓದಿದ್ದೀನಿ ಸೋ ವಾಟ್ ಕನ್ನಡ ಮೀಡಿಯಂ ಓದಿದ್ರೇನು ಕೂಲಿ ಹುಡುಗ ಆಗಿದ್ದೀನಿ ಸೋ ವಾಟ್ ಊಟಕ್ಕಿಲ್ಲ ಸೋ ವಾಟ್ ಓದೋದಕ್ಕೆ ದುಡ್ಡಿಲ್ಲ ಸೋ ವಾಟ್ ಛಲ ಇದೆಯಾ ಒಳಗಡೆ ಒಳಗಡೆ ಛಲ ಇದೆಯಾ 5,000 ವರ್ಷಗಳ ಹಿಂದೆ ಯೋಗ ವಾಸಿಷ್ಠ ಅಂತ ಒಂದು ಪುಸ್ತಕ ಬಂತು ಈ ದೇಶದಲ್ಲಿ ವಸಿಷ್ಠ ಮಹರ್ಷಿ ಶ್ರೀರಾಮನಿಗೆ ಕೊಟ್ಟಿರುವ ಉಪದೇಶಗಳು ಅದರಲ್ಲಿ ಒಂದೇ ಒಂದು ವಾಕ್ಯ ನೀವು ತಿಳ್ಕೊಂಡ್ರೆ ಸಾಕು ಬೇರೆ ಇನ್ನೇನು ಬೇಡ ಅದರಲ್ಲಿ ವಸಿಷ್ಠ ಮಹರ್ಷಿ ಹೇಳ್ತಾನೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದನ್ನೂ ಕೂಡ ಸೃಷ್ಟಿಸುವುದಕ್ಕೆ ಬ್ರಹ್ಮನಿಗೆ ಪರಮಾತ್ಮ ಅಧಿಕಾರವನ್ನು ಕೊಟ್ಟಿಲ್ಲ ಮನುಷ್ಯನಿಗೆ ಸಿಗಲಾರದ ವಸ್ತು ಮನುಷ್ಯನಿಗೆ ಈ ವಸ್ತು ಸಿಗುವುದಿಲ್ಲ ಅನ್ನುವಂಥ ಯಾವ ವಸ್ತುವನ್ನು ಸೃಷ್ಟಿಯಲ್ಲಿ ಸೃಷ್ಟಿಸಿಯೇ ಇಲ್ಲ ಸೃಷ್ಟಿಕರ್ತ ಬ್ರಹ್ಮ ಈ ಸೃಷ್ಟಿಯಲ್ಲಿ ಏನೇನು ಸೃಷ್ಟಿಸಿದ್ದಾನೆ ಯಾವ ವಸ್ತು ಮನುಷ್ಯನಿಗೆ ಪ್ರಯತ್ನ ಪಟ್ಟರೆ ಸಿಗುತ್ತೆ ಅದನ್ನು ಮಾತ್ರ ಸೃಷ್ಟಿಸಿದ್ದಾನೆ ಹಾಗಾದರೆ ಪ್ರಯತ್ನಕ್ಕೆ ಮೀರಿದುವುದು ಯಾವುದು ಕೂಡ ಜಗತ್ತಿನಲ್ಲಿ ಇಲ್ಲ ಇದೇ ರೀತಿಯಲ್ಲಿ ಅಮೆರಿಕದಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಅದನ್ನು ಹೇಳಿಬಿಟ್ಟು ನಾನು ನನ್ನ ಮಾತು ಮುಗಿಸ್ತೇನೆ ಕಳೆದ 3 ತಿಂಗಳ ಹಿಂದೆ ನಡೆದ ಸರ್ವೆ ಅಮೆರಿಕನ್ ಗೌರ್ಮೆಂಟ್ 10 most influential ಟೀನೇಜ್ ಸ್ಟೂಡೆಂಟ್ಸ್ ಆಫ್ ಅಮೆರಿಕಾ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ವೈಟ್ ಹೌಸ್ 10 ಜನ ಟೀನೇಜ್ ಸ್ಟೂಡೆಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಮುಂದೆ ಅವರನ್ನು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ಮಿಲಿಟ್ರಿ ಚೀಫ್ ಆಗಿ ಆಡಿಟರ್ ಜನರಲ್ ಆಗಿ ಇನ್ನೂ ಏನೇನೋ ನ್ಯಾಸಾ ಚೀಫ್ ಆಗಿ ಹಾಗೆಲ್ಲ ಸ್ಪೆಷಲ್ ಟ್ರೈನಿಂಗ್ ಕೊಡೋಣ ಅಂತ ಹೇಳಿಬಿಟ್ಟು ಎಕಾನಮಿಸ್ಟ್ಗಳಾಗಿ ನಿಮ್ಮ ಎಕನಾಮಿಕ್ ಸ್ಟೂಡೆಂಟ್ಸ್ ಆಗಿ ಅಕೌಂಟ್ಸ್ ಆಡಿಟರ್ಸ್ ಇಂಥದ್ದಕ್ಕೂ ಕೂಡ ಆಡಿಟರ್ ಜನರಲ್ ಆಫ್ ಅಮೆರಿಕಾ ಮಾಡೋಣ ಸರ್ಜನ್ ಜನರಲ್ ಆಫ್ ಅಮೆರಿಕಾ ಮಾಡೋಣ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದೊಂದು ಫ್ಯಾಕಲ್ಟಿಯಿಂದ ಒಬ್ಬೊಬ್ಬ ಅನ್ನೋ ರೀತಿಯಲ್ಲಿ 10 ಜನ ಟೀನೇಜ್ ಸ್ಟೂಡೆಂಟ್ಸ್ ಮೋಸ್ಟ್ ಪವರ್ಫುಲ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಟೀನೇಜ್ ಸ್ಟೂಡೆಂಟ್ಸ್ ಆಫ್ ಅಮೆರಿಕಾ 10 ಜನರನ್ನು ತಗೊಂಡಿದ್ದಾರೆ ಮುಂದಿನ ವರ್ಷ 10 ತಗೊಳ್ತಾರೆ ಅದರ ಮುಂದಿನ ವರ್ಷ 10 ತಗೊಳ್ತಾರೆ ಆ 10 ಜನರಲ್ಲಿ 8 ಜನ ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ 8 ಜನ ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ ನಿಮ್ಮ ರಕ್ತಕ್ಕೆ ಯಾವ ಸಾಮರ್ಥ್ಯ ಇಲ್ಲ ಅನ್ನುವಂಥದ್ದು ನಾನು ಸ್ವಲ್ಪ ಹೇಳಿಬಿಡಿ ಏನಾಗುವುದಿಲ್ಲ ನಿಮ್ಮ ರಕ್ತಕ್ಕೆ ಒಬ್ಬ ವಿದ್ಯಾರ್ಥಿ ಅಚೀವ್ ಮಾಡುವುದಕ್ಕೆ ಇದು ಸಾಧ್ಯವಿಲ್ಲ ಅಂತನ್ನುವಂಥ ರಕ್ತ ನಿಮ್ಮದ ನಿಮಗಿರುವ ಇಂಥ ಅಕ್ಯಾಡೆಮಿಕಲಿ ರಿಚ್ ಇಂಟೆಲೆಕ್ಚುಯಲಿ ರಿಚ್ ಅಕ್ಯಾಡೆಮಿಕಲಿ ಫುಲ್ಲಿ ಎಕ್ವಿಪ್ಡ್ ಇಂಟೆಲೆಕ್ಚುಯಲಿ ಫುಲ್ಲಿ ಟ್ರೈನ್ಡ್ ಅಪ್ ಬ್ಲಡ್ಡು ಈ ಜಗತ್ತಿನ ಇನ್ನು ಯಾವ ದೇಶದ ಹುಡುಗರಿಗೆ ಇದೆ ಅಮೆರಿಕದಲ್ಲಿ ಇಂಗ್ಲೆಂಡ್ ಹುಡುಗರಿದ್ದಾರೆ ಜರ್ಮನ್ ಹುಡುಗರಿದ್ದಾರೆ ಜಪಾನ್
ಇಟಾಲಿಯನ್, ರಷ್ಯನ್, ಸ್ಪ್ಯಾನಿಷ್, ಇಸ್ರೇಲಿ, ಕೆನಡಿಯನ್, ಆಸ್ಟ್ರೇಲಿಯನ್, ಎಲ್ಲ ದೇಶದ ಹುಡುಗರು ಇದ್ದಾರೆ. 10 ಜನರಲ್ಲಿ ಒಬ್ಬರೋ ಇಬ್ಬರೋ ಇಂಡಿಯನ್ ಸೆಲೆಕ್ಟ್ ಆಗಿದ್ರೆ ಓಕೆ, 3-4 ಜನ ಸೆಲೆಕ್ಟ್ ಆಗಿದ್ರೆ 8 ಜನ ಆಲ್ ಇಂಗ್ಲಿಷ್ ಬಾಯ್ಸ್, ಇಂಗ್ಲಿಷ್ ಗರ್ಲ್ಸ್, ದೇ ಆರ್ ಥ್ರೋನ್ ಟು ಎ ಕಾರ್ನರ್. ಜಾಪನೀಸ್ ಹ್ಯಾವ್ ಬಿನ್ ಥ್ರೋನ್ ಇನ್ ಟು ಎ ಕಾರ್ನರ್. ಆಲ್ ಯುರೋಪಿಯನ್ ಕಂಟ್ರೀಸ್, ಏಷ್ಯನ್ ಕಂಟ್ರೀಸ್, ಇಂಡಿಯನ್ ಬಾಯ್ಸ್, ಇಂಡಿಯನ್ ಗರ್ಲ್ಸ್, ದೇ ಹ್ಯಾವ್ ಥ್ರೋನ್ ದಮ್ ಇನ್ ಟು ಎ ಕಾರ್ನರ್ ಅಂಡ್ ಎಸ್ಟಾಬ್ಲಿಷ್ಡ್ ದೇರ್ ಸೊಸೈಟಿ, ದೇರ್ ಸುಪೀರಿಯಾರಿಟಿ ಓವರ್ ದೆಮ್. ದಿಸ್ ಈಸ್ ಇಂಡಿಯನ್ ಬ್ಲಡ್. ಅದೇ ಭಾರತೀಯ ವಿದ್ಯಾರ್ಥಿ, ನೀನು ಇಂಡಿಯಾದಲ್ಲಿ ಒಂದು ಎಕ್ಸಾಮಿನೇಷನ್ ಪಾಸ್ ಮಾಡೋದಕ್ಕೆ ನೀನು ಆಕಾಶ ನೋಡ್ತೀಯಲ್ಲ, ಏನು ಹೇಳೋದು ನಿನಗೆ? ಈ ಪವರ್ ಇಂಡಿಯನ್ಸ್ಗೆ ಎಲ್ಲಿಂದ ಬಂತು ರಿಮೆಂಬರ್? ಇದರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಜರ್ಮನಿಯಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನು ಗೊತ್ತಾ? ಫಸ್ಟ್ ಅಂಡ್ ಫೋರ್ ಮೋಸ್ಟ್, ಆಲ್ ಜರ್ಮನ್ ಬಾಯ್ಸ್ ಮಸ್ಟ್ ಬಿ ಟಾಟ್ ಸ್ಯಾನ್ಸ್ಕ್ರಿಟ್. ಇನ್ನು 10 ವರ್ಷಕ್ಕೆ ಜರ್ಮನಿಯ ಪ್ರತಿ ಶಾಲೆಯಲ್ಲೂ ಸ್ಯಾನ್ಸ್ಕ್ರಿಟ್ ಕಂಪಲ್ಸರಿ ಆಗುತ್ತೆ. ಈಗ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಕಂಪಲ್ಸರಿ ಆಗಿದೆ. ಇನ್ನು 10 ವರ್ಷಕ್ಕೆ ಎವ್ರಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇನ್ ಜರ್ಮನಿ ವಿಲ್ ಮೇಕ್ ಸ್ಯಾನ್ಸ್ಕ್ರಿಟ್ ಸ್ಟಡೀಸ್ ಕಂಪಲ್ಸರಿ. ಸಂಸ್ಕೃತ ಓದಲೇಬೇಕು, ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಮಾಡುತ್ತೆ. ಈಗಾಗಲೇ ನ್ಯಾಸಾ, ನ್ಯಾಷನಲ್ ಏರೋನಾಟಿಕಲ್ ಆ್ಯಂಡ್ ಸ್ಪೇಸ್ ಏಜೆನ್ಸಿ, ನಮ್ಮ ಇಸ್ರೋ ಇದಾಗಿ, ಅಮೆರಿಕದ ನ್ಯಾಸಾ, ಅಮೆರಿಕದ ನ್ಯಾಸಾದಲ್ಲಿ ಟಾಪ್ 5 ಲೇಯರ್ಸ್ ಆಫ್ ಸೈಂಟಿಸ್ಟ್. ಸಂಸ್ಕೃತ ನಾಲೆಡ್ಜ್ ಇಲ್ಲ ಅಂತಂದರೆ ಯು ಕಾಂಟ್ ಎಂಟರ್ ಇನ್ ಟು ದ ಟಾಪ್ 5 ಲೇಯರ್ಸ್. 6th ಲೇಯರ್ ಸಂಸ್ಕೃತ ನೀವು ಸ್ಟಡಿ ಮಾಡಿದ್ರೂ ಪರವಾಗಿಲ್ಲ, ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ. 5 ಸೈಂಟಿಸ್ಟ್ ಆಗಬೇಕಾ? 5th ಲೇಯರ್. 4th ಲೇಯರ್ ಸೈಂಟಿಸ್ಟ್ ಆಗಬೇಕಾ? 3rd ಲೇಯರ್ ಸೈಂಟಿಸ್ಟ್, 2nd ಲೇಯರ್ ಸೈಂಟಿಸ್ಟ್, ಟಾಪ್ ಲೇಯರ್ ಸೈಂಟಿಸ್ಟ್ ಆಗಬೇಕಾ? ಸಂಸ್ಕೃತ ನಾಲೆಡ್ಜ್ ಈಸ್ ಎ ಮಸ್ಟ್. ದಿಸ್ ಈಸ್ ದಿ ರೂಲ್ ಪಾಸ್ಡ್ ಬೈ ನ್ಯಾಸಾ ಸಮ್ ಅಬೌಟ್ 1.5 ಇಯರ್ಸ್ ಎಗೋ, ವಿಚ್ ಸುಬ್ರಹ್ಮಣ್ಯನ್ ಸ್ವಾಮಿ ಹ್ಯಾಸ್ ರೆಫರ್ಡ್ ಇನ್ ಮೋರ್ ದ್ಯಾನ್ 1 ಲೆಕ್ಚರ್. ಅಂಡ್ ಇಟ್ಸ್ ಎ ಫ್ಯಾಕ್ಟ್. ಐ ಹ್ಯಾವ್ ಅಸರ್ಟೈನ್ ದಿಸ್ ಬೈ ಟಾಕಿಂಗ್ ಟು ದಿ ಸೈಂಟಿಸ್ಟ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ಆಫ್ ನ್ಯಾಸಾ, ಎ ಫ್ಯೂ ಆಫ್ ಹೂಮ್ ಐ ನೋ ವೆರಿ ವೆಲ್, ದೇ ಆಲ್ ಹ್ಯಾವ್ ಸೆಡ್ ಯೆಸ್ ಇಟ್ ಈಸ್ ಟ್ರೂ. ಏನಿರಬಹುದು? ಸಂಸ್ಕೃತ ನೀವು ಓದಲೇಬೇಕು. ಏನಿರಬಹುದು? ಏನಿರಬಹುದು? ಏನೋ ಇರಬೇಕಲ್ಲ. ಅಮೆರಿಕ ಏನೋ ದಡ್ಡ ದೇಶ ಅಲ್ಲ, ಜರ್ಮನಿ ದಡ್ಡ ದೇಶ ಅಲ್ಲ. ಏನದು ಅಂತಂದರೆ, ವಿವೇಕಾನಂದರ ಮಾತನ್ನು ಕೇಳಿ, ಇಟ್ ಈಸ್ ಇನ್ ದಿ ಬ್ಲಡ್ ಆಫ್ ಎವ್ರಿ ಇಂಡಿಯನ್ ದಟ್ ಹಿ ಕ್ಯಾನ್ ಬಿಕಮ್ ಎ ಸೈಂಟಿಸ್ಟ್ ಅಂತ ನಾನು ಹೇಳಿದ್ನಲ್ಲ. ಆಟಮ್ ಬಾಂಬ್ ಕಂಡುಹಿಡಿದಂಥ ರಾಬರ್ಟ್ ಓಪನ್ಹೈಮರ್, ಒಂದು ಕಡೆ ಒಂದು ಅಬ್ಸರ್ವೇಷನ್, ಭಗವದ್ಗೀತೆ ಬಾಯಿ ಗಟ್ ಮಾಡಿದ್ರವರು, ಎಕ್ಸ್ಪ್ಲೋರ್ಡ್ ಆದಾಗ ಆಗ ಬಂದಂಥ ಆ ಬೆಳಕನ್ನು ಕಂಡು ಅರ್ಜುನ ವಿಶ್ವರೂಪ ದರ್ಶನ ಆದಾಗ ಏನು ಶ್ಲೋಕ ಹೇಳಿದ, ಅದೇ ಶ್ಲೋಕವನ್ನೇ ಆಟಮ್ ಬಾಂಬ್ ಕಂಡುಹಿಡಿದ ವ್ಯಕ್ತಿ ಆ ಬಾಂಬ್ ಬ್ಲಾಸ್ಟ್ ಆದಾಗ ಅಮೆರಿಕಾದಲ್ಲಿ ಡೆಸರ್ಟಲ್ಲಿ ಅದೇ ಶ್ಲೋಕವನ್ನು ಹೇಳಿದ. ಸಹಸ್ರ ಸೂರ್ಯರು ಒಟ್ಟಿಗೆ ಹುಟ್ಟಿದಾಗ ಏನು ಬೆಳಕಾಗುತ್ತೋ ಅಂತಹ ಬೆಳಕನ್ನು ಕಂಡೆ ಅಂತ ಅರ್ಜುನ ಹೇಳ್ತಾನೆ ಕೃಷ್ಣದ ವಿಶ್ವರೂಪ ದರ್ಶನ ನೋಡಿದಾಗ. ಅದೇ ಶ್ಲೋಕವನ್ನು ರಾಬರ್ಟ್ ಓಪನ್ಹೈಮರ್ ಬಾಯಿ ಗಟ್ ಮಾಡಿದ್ದನ್ನು ಆ ಸಂದರ್ಭದಲ್ಲಿ ಹೇಳಿದರು. ಅವರು ಜೂ, ಇಸ್ರೇಲ್ ದೇಶದವರು. ಇಸ್ರೇಲ್ ದೇಶದವರಿಗೆ ಇಂಡಿಯಾನ್ ಕಂಡ್ರೆ ಬಹಳ ಅಭಿಮಾನ, ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತ, ನಮ್ಮ ಭಾಷೆ ಎಲ್ಲ ಬಹಳ ಅಭಿಮಾನ. ಈ ರಾಬರ್ಟ್ ಓಪನ್ಹೈಮರ್ ಹೇಳ್ತಾರೆ, ವಾಟ್ ವಿ ಶಲ್ ಫೈಂಡ್ ಇನ್ ಮಾಡರ್ನ್ ಫಿಸಿಕ್ಸ್ ಟುಡೇ ಈಸ್ ಅನ್ ಎಕ್ಸಾಂಪ್ಲಿಫಿಕೇಶನ್, ರಿಫೈನ್ಮೆಂಟ್ ಅಂಡ್ ಎನ್ಕರೇಜ್ಮೆಂಟ್ ಆಫ್ ದಿ ಏನ್ಷಿಯಂಟ್ ವಿಸ್ಡಮ್ ಆಫ್ ದಿ ಹಿಂದೂಸ್. ಇವತ್ತು ಮಾಡರ್ನ್ ಫಿಸಿಕ್ಸಲ್ಲಿ ನಾವು ಏನು ಕಾಣ್ತಾ ಇದ್ದೀವೋ ಅದು ಪ್ರಾಚೀನ ಭಾರತೀಯರ ಏನು ವಿಚಾರಗಳಿದೆ ಅದರ ಇನ್ನೊಂದು ರೂಪ, ಅದರ ಇನ್ನೊಂದು ರೂಪ ಮಾತ್ರ. ಆದ್ದರಿಂದ ನ್ಯಾಸಾ, ಅಮೆರಿಕನ್ ನ್ಯಾಸಾ ತನ್ನ ಸೈಂಟಿಸ್ಟ್ಗಳು ಹೇಳ್ತಾ ಇದೆ, ಸ್ಟಡಿ ಸಂಸ್ಕ್ರಿಟ್. ನಮಗೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಏನೇನೋ ಸಿಗಬಹುದು, ಏನೇನೋ ಹಿಂಟ್ಸ್ ನಮಗೆ ಸಿಗಬಹುದು, ಸ್ಟಡಿ ಸಂಸ್ಕ್ರಿಟ್, ಸ್ಟಡಿ ಸಂಸ್ಕ್ರಿಟ್. ಆದರೆ ಆ ಸಂಸ್ಕ್ರಿಟ್ ಸ್ಟಡಿ ಮಾಡಿದವರು ನಾವು, ಅದು ಹುಟ್ಟಿದ್ದು ನಮ್ಮಲ್ಲಿ, ನಮ್ಮ ತಾತ ಮುತ್ತಾತಂದರು ಕಂಡುಹಿಡಿದಿದ್ದು ಅವರು. ನಾವು ಅಮೆರಿಕಾ ಬಹಳ ಬುದ್ಧಿವಂತರ ದೇಶ, ನಮ್ಮ ಕೈಯಲ್ಲಿ ಏನಾಗುತ್ತೆ ಅನ್ನೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿ ಬದುಕ್ತಾ ಇದ್ದೀವಲ್ಲ, ಏನು ಹೇಳೋದು? ವಾಟ್ ಎ ಟ್ರಾಜಿಡಿ. ಆದ್ದರಿಂದ ಪ್ರಾರಂಭದಲ್ಲಿ ಹೇಳಿದೆ, ಯು ಆರ್ ದಿ ಮೋಸ್ಟ್ ಫಾರ್ಚುನೇಟ್ ಬಾಯ್, ಯು ಆರ್ ದಿ ಮೋಸ್ಟ್ ಫಾರ್ಚುನೇಟ್ ಗರ್ಲ್, ಬಿಕಾಸ್ ಯು ಆರ್ ಅನ್ ಇಂಡಿಯನ್ ಬಾಯ್, ಯು ಆರ್ ಅನ್ ಇಂಡಿಯನ್ ಗರ್ಲ್, ಯುವರ್ ಬ್ಲಡ್ ಈಸ್ ಲೈಕ್ ದಟ್, ಯುವರ್ ಬ್ಲಡ್ ಈಸ್ ಲೈಕ್ ದಟ್. ಇರಾಕ್ ವಾಂಟ್ಸ್ ಟು ಹ್ಯಾವ್ ಇಂಡಿಯನ್ ಬ್ಲಡ್, ಫ್ರೆಂಚ್ ಲೇಡಿ ವಾಂಟ್ಸ್ ಟು ಹ್ಯಾವ್ ಇಂಡಿಯನ್ ಬ್ಲಡ್. ಓನ್ಲಿ ರೀಸೆಂಟ್ಲಿ ಜೂಲಿಯಾ ರಾಬರ್ಟ್ಸ್, ಹಾಲಿವುಡ್ ಆಕ್ಟ್ರೆಸ್, ಶಿ ಹ್ಯಾಸ್ ಕನ್ವರ್ಟೆಡ್ ಹರ್ಸೆಲ್ಫ್ ಇನ್ ಟು ಎ ಹಿಂದೂ. ಜೂಲಿಯಾ ರಾಬರ್ಟ್ಸ್ ಹ್ಯಾಸ್ ಬಿಕಮ್ ಎ ಹಿಂದೂ. ಹೋಲ್ ವರ್ಲ್ಡ್ ಈಸ್ ಟ್ರೈಯಿಂಗ್ ಟು ಬಿಕಮ್ ಹಿಂದೂಸ್. ವಿ ಇಂಡಿಯನ್ಸ್ ವಾಟ್ ಆರ್ ವಿ ಡೂಯಿಂಗ್? ಏನು ಮಾಡ್ತಾ ಇದ್ದೀವಿ ನಾವು? ಹಿಂದಕ್ಕೆ ಹೋಗೋಣವಾ? ಹಿಂದಕ್ಕೆ ಹೋಗೋಣ. ಆದ್ದರಿಂದ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಅದು ಎಕನಾಮಿಕ್ಸ್ ಆಗಿರಲಿ, ಅದು ಅಕೌಂಟೆನ್ಸಿ ಆಗಿರಲಿ, ಅದು ಮ್ಯಾನೇಜ್ಮೆಂಟ್ ಆಗಿರಲಿ, ವಾಟ್ ಈಸ್ ಇಟ್ ಆಫ್ಟರ್ ಆಲ್? ಬಿಕಾಸ್ ಐ ಆಮ್ ಅನ್ ಇಂಡಿಯನ್. ನನಗೆ ಯಾವ ಲೆಕ್ಕ ಅದೆಲ್ಲ ನನಗೆ ಯಾವ ಲೆಕ್ಕ? ಎಡಗೈನಲ್ಲಿ ಮಾಡಿ ಅದನ್ನೆಲ್ಲ ಬಿಸಾಕ್ತೇನೆ, ಅದು ನನಗೆ ಯಾವ ಲೆಕ್ಕ? ಯಾಕೆ ನಿಮ್ಮ ಗುಲ್ಬರ್ಗಾದ ಹುಡುಗರು, ಬಿಜಾಪುರದ ಹುಡುಗರು, ಆಂಧ್ರ ಹುಡುಗರು,
ಗುಜರಾತ್ ಹುಡುಗರು, ತಮಿಳ್ನಾಡು ಹುಡುಗರು, ಆಂಧ್ರ ಹುಡುಗರು ಹೋಗಿ ಅಮೆರಿಕದಲ್ಲಿ ಮೋಸ್ಟ್ 10 ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಆಫ್ ಅಮೆರಿಕದಲ್ಲಿ 8 ಜನ ಇವರೇ ಆಗಿರುವಾಗ ಅವರಲ್ಲೊಬ್ಬರು ನೀವಲ್ಲ ಯಾಕೆ? ಇದೇ ಗುಲ್ಬರ್ಗಾದ ಎಷ್ಟೋ ಜನ ನಾನು ಮೀಟ್ ಮಾಡಿದ್ದೇನೆ ಕ್ಯಾಲಿಫೋರ್ನಿಯಾದಲ್ಲಿ. ಇದೇ ಉತ್ತರ ಕರ್ನಾಟಕ ಪ್ರೌಢದೇವರಾಯ ಕಾಲೇಜ್ ಹೊಸಪೇಟೆ, ಅಲ್ಲಿ ಓದಿರೋರನ್ನೆಲ್ಲ ನಾನು ಲಂಡನ್ನಲ್ಲಿ ಮೀಟ್ ಮಾಡಿದ್ದೇನೆ. ಯಾವ ಸಾಮಾನ್ಯ ಕಾಲೇಜಲ್ಲಿ ಓದಿರೋ ಇಂಡಿಯನ್ ಹಿ ಕ್ಯಾನ್ ಫೈಂಡ್ ಎ ಗುಡ್ ಜಾಬ್ ಇನ್ ಇಂಗ್ಲೆಂಡ್, ಇನ್ ಅಮೆರಿಕಾ? ಬಿಕಾಸ್ ಅಗೈನ್ ಅಂಡ್ ಅಗೈನ್ ಐ ಹ್ಯಾವ್ ಕಮ್ ಟು ದಿ ಸೇಮ್ ಪಾಯಿಂಟ್, ಯುವರ್ ಬ್ಲಡ್ ಈಸ್ ನಾಟ್ ಆರ್ಡಿನರಿ, ಬಟ್ ಯು ಡೋಂಟ್ ನೋ ಇಟ್ಸ್ ವರ್ತ್. ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್, ಮೇಕ್ ಯೂಸ್ ಆಫ್ ಇಟ್. ನಿಮ್ಮ ರಕ್ತದ ಅದ್ಭುತವಾದ ಆ ಸಾಮರ್ಥ್ಯವನ್ನು ಉಪಯೋಗ ಮಾಡಿಕೊಳ್ಳಿಲ್ಲ ಅಂದರೆ ವಜ್ರದ ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡು ಭಿಕ್ಷೆ ಬೇಡೋದಕ್ಕೆ ಪ್ರತಿನಿತ್ಯ ಒಂದು ಪಾತ್ರೆ ಹಿಡ್ಕೊಂಡು ಬೀದಿಗೆ ಹೋದರೆ ಆ ಮನುಷ್ಯ ಎಂಥ ದುರದೃಷ್ಟ. ಯಾವ ದೇವರವನ್ನು ಕಾಪಾಡಬೇಕು ಭಾರತೀಯರೇ? ನಮ್ಮದೆಲ್ಲರದು ಕೂಡ ಅದೇ ಆಗ್ತಾ ಇರೋದು. ಇವತ್ತಿನಿಂದಲೇ ಇದೇ ಗುಲ್ಬರ್ಗಾದಲ್ಲಿ ಇಬ್ಬರು ಅಕ್ಕಂದಿರು, ಒಬ್ಬ ತಮ್ಮ ಅಕ್ಕಂದಿರು, ಅದ್ಭುತವಾದ ಇಂಟೆಲಿಜೆಂಟ್ಸ್, ತಮ್ಮ ಸಾಮಾನ್ಯ ಹುಡುಗ, ಸೆಕೆಂಡ್ ಕ್ಲಾಸ್ ಹುಡುಗ, ಅವರ ತಾಯಿ ಹೈಸ್ಕೂಲ್ ಹೆಡ್ ಮಿಸ್, ನನ್ನ ಹತ್ರ ಕರ್ಕೊಂಡು ಬಂದರು. ನಾನು ಆ ಹುಡುಗನ ಮಾತಾಡಿಸಿದೆ, ಅವ್ರ ತಾಯಿ ಹೆಡ್ ಮಿಸ್ ಇದ್ರಲ್ಲ, ಅವ್ರಿಗೆ ಹೇಳಿದೆ ನಾನು 2-3 ವಿವೇಕಾನಂದ ಪುಸ್ತಕ ಕೊಡ್ತೇನೆ, ನೀವು ಇದನ್ನು ಪ್ರತಿನಿತ್ಯ ಓದಿ ಎಕ್ಸ್ಪ್ಲೇನ್ ಮಾಡಿ ಹುಡುಗನಿಗೆ. 8ನೇ ಕ್ಲಾಸ್ನಲ್ಲಿ 55%, 9ನೇ ಕ್ಲಾಸ್ನಲ್ಲಿ 62%, ಅಕ್ಕಂದಿರು ನೋಡಿದ್ರೆ 98%, 97%. ಇಬ್ಬರು ಇವನು ಗಂಡು ಮಗು ಸ್ವಾಮೀಜಿ, ಹೆಣ್ಣುಮಕ್ಕಳೇನೋ ಚೆನ್ನಾಗಿ ಓದ್ತಿದ್ದಾರೆ, ಗಂಡು ಮಗುನು ಚೆನ್ನಾಗಿ ಓದಬೇಕು, ಇವನೇ ಇಂಪಾರ್ಟೆಂಟು, ಕುಲಪುತ್ರ ಇವನು. ತಾಯಿ ಕಣ್ಣೀರು ಹಾಕ್ಕೊಂಡು ಹೇಳಿದ್ರು, ಒಂದು 3-4 ವಿವೇಕಾನಂದ ಪುಸ್ತಕ ಕೊಟ್ಬಿಟ್ಟು ಓದ್ಬಿಟ್ಟು ಈ ಹುಡುಗನಿಗೆ ಹೇಳಿ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಕೇಳಬೇಕು, ಮಲ್ಕೊಂಡ್ಬಿಡ್ಬೇಕು, ಆಮೇಲೆ ಇನ್ನೇನು ಟಿ ವಿ ನೋಡೋದೆಲ್ಲ ಮಾಡಬಾರ್ದು. ಯಾಕೆ? ಆವಾಗ ಕೇಳಿದ್ದು ಮಲ್ಕೊಂಡ್ರೆ ಅದು ಸಬ್ ಕಾನ್ಷಿಯಸ್ ಮೈಂಡ್ಗೆ ಇಳಿಯುತ್ತೆ. ನೀವು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನೆಗೆಟಿವ್ ಥಾಟ್ ಇಟ್ಕೊಂಡು ಮಲಗಿದ್ರೆ ಯುವರ್ ಲೈಫ್ ಈಸ್ ಗಾನ್. ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ನಿಮ್ಮ ತಲೆಯಲ್ಲಿ ಯಾವ ಥಾಟ್ಸ್ ಬರುತ್ತೆ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಬಿಕಾಸ್ ಆ ಥಾಟ್ಸೇ ಮುಂದೆ ನಿಮ್ಮ ಮನಸ್ಸಾಗಿ ಪರಿವರ್ತನೆಯಾಗುತ್ತದೆ. ಪವರ್ಫುಲ್ ಥಾಟ್ಸ್ ಇಟ್ಕೊಂಡೇ ರಾತ್ರಿ ಮಲ್ಕೋಬೇಕು. ಸಂತೋಷಕರವಾದ, ಉದಾತ್ತವಾದ, ಶಕ್ತಿಯುತವಾದ ಚಿಂತನೆಗಳನ್ನ ಇಟ್ಕೊಂಡೇ ತಲೆ ತುಂಬ ರಾತ್ರಿ ಮಲ್ಕೋಬೇಕು. ಅದಕ್ಕೆ ವಿರುದ್ಧವಾದ ಇಟ್ಕೋಬಾರದು. ಇದೆಲ್ಲ ಭಾರತೀಯ ಚಿಂತನೆಯಲ್ಲಿ ಬಂದಿದೆ. ಗೃಹಸ್ಥಾಶ್ರಮದಲ್ಲಿ ಗೃಹಸ್ಥನ ಕರ್ತವ್ಯಗಳೇನು, ಮಕ್ಕಳನ್ನು ಬೆಳೆಸುವ ಬಗೆ ಹೇಗೆ, 10 ಉಪನ್ಯಾಸಗಳನ್ನು ಮಾಡಿ ನಾನೊಂದು ಸಿ ಡಿ ಮಾಡಿದ್ದೀನಿ, ಯೂಟ್ಯೂಬ್ನಲ್ಲಿ ಇದೆ ಅದು. ಮಕ್ಕಳನ್ನು ಬೆಳೆಸುವುದು ಹೇಗೆ, ಮಿಲಿಯಗಳಗಟ್ಟಲೆ ಅದಕ್ಕೆ ಲೈಕ್ಸ್ ಬಂದಿದೆ, ಮಿಲಿಯಗಳಗಟ್ಟಲೆ ಅದಕ್ಕೆ ಜನ ಅದೆಲ್ಲ ನೋಡಿದ್ದಾರೆ, ವ್ಯೂಸ್ ಬಂದಿದೆ, FM ರೇಡಿಯೋದಲ್ಲಿ ಮಾಡಿದ್ದೇನೆ. 10 ವರ್ಷ ಆಯಿತು ನಾನು ಅದನ್ನು ಮಾಡಿ, 30,000 ಸಿ ಡಿಗಳು ಹೋಯ್ತದು. ಪ್ರತಿಯೊಂದೂ ಇದೆ, ಉಪಯೋಗ ಮಾಡಿಕೊಳ್ಳೋರು ಯಾರು, ಉಪಯೋಗ ಮಾಡಿಕೊಳ್ಳೋರು ಯಾರು, ಪ್ರತಿಯೊಂದೂ ಇದೆ. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ, ಅದರಲ್ಲೂ ಮಕ್ಕಳಾಗಿದ್ದಾಗ, ಕೇವಲ ಪಾಸಿಟಿವ್ ಥಾಟ್ಸ್ ತಲೆಗೆ ತುಂಬಿ ಮಲಗಿಸ್ಬೇಕು. ಮುಂದೆ ಎಂದಿಗೂ ಅವ್ರ ಲೈಫ್ನಲ್ಲಿ ಪ್ರಾಬ್ಲಮ್ ಬರಲ್ಲ. ಅದ್ಯಾವುದು, ನಾವು ರಾತ್ರಿ ಮಲ್ಕೊಳ್ಳೋವಾಗ ಏನು ನೋಡ್ತೀವಿ, ಕ್ರೈಮ್ ಸ್ಟೋರಿ, ಹೌದಲ್ಲ? ಕ್ರೈಮ್ ಸ್ಟೋರಿ ನಮ್ಮ ಸ್ವಾಮಿಗಳು ಭಾಳ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಆ ಕ್ರೈಮ್ ಸ್ಟೋರಿನಲ್ಲಿ ಯಾವನು ಸತ್ತಿರ್ತಾನೆ, ಅದನ್ನು ನೋಡಿಕೊಂಡು ಊಟ ಮಾಡ್ತಿರ್ತಾರೆ. ಅದ್ಭುತವಾದಂಥ ಶ್ರಾದ್ದದ ಊಟ ಪ್ರತಿನಿತ್ಯ ರಾತ್ರಿ. ಅಲ್ಲಿ ಅವನು ಸಾಯ್ತಾ ಇರ್ತಾನಲ್ಲ, ಇಲ್ಲಿ ಊಟ ಮಾಡ್ತಾರಲ್ಲ. ಇದಾ ಇಂಡಿಯನ್ ಕಲ್ಚರ್. ಎಲ್ಲಿಗೆ ಬಂದಿದೆ ಇಂಡಿಯಾ? ನಿನಗೆ ಏನು ಬಡ್ದಿದೆ ಶನಿ? ಏನಾಗಿದೆ ನಿನಗೆ? ಏನು ಮಾಡ್ಕೊಂಡು ಹೊರಟಿದೀಯ ನೀನು? ಇಂಡಿಯಾ ಇದ್ದುದು ಇರಬೇಕಾದ ಹೇಗೆ, ನೀನು ಮಾಡ್ಕೊಂಡು ಹೊರಟಿರೋದು ಹೇಗೆ? ಯಾವ ದೇವರು ನಿನ್ನನ್ನು ಕಾಪಾಡ್ತಾ, ಅವರೆಲ್ಲ ಇಂಡಿಯಾದಲ್ಲಿ ಹುಟ್ಟಲಿ ಅಂತ ನಮ್ಗೆ ಆಶೀರ್ವಾದ ಮಾಡಿ ಸ್ವಾಮೀಜಿ ಅಂತ ಅವ್ರು ಕೇಳ್ತಾ ಇದ್ರೆ, ನೀನು ಹೋಗ್ತಾ ಇರೋ ಗತಿ, ಯಾವ ದೇವರು ನಿನ್ನನ್ನು ಕಾಪಾಡಬೇಕು? ಯಾವಾಗ ಚೇಂಜ್ ಆಗಲಿಲ್ಲ ನಾಶ ಆಗ್ತೀಯ ಇಂಡಿಯಾ. ಇಫ್ ಯು ಡೋಂಟ್ ಚೇಂಜ್ ಯುವರ್ ವೇಸ್ ಯು ವಿಲ್ ಪೆರಿಶ್. ಇಟ್ ಈಸ್ ಇಂಪೆರಿಲೆಸ್ ಆನ್ ಯುವರ್ ಪಾರ್ಟ್ ಇಫ್ ಯು ನೆಗ್ಲೆಕ್ಟ್ ಏನ್ಷಿಯಂಟ್ ಇಂಡಿಯನ್ ಥಾಟ್, ಪ್ರಾಚೀನ ಭಾರತೀಯ ಚಿಂತನೆಗಳು. ಎಕನಾಮಿಕ್ಸ್ ಏನು ಓದಿದ್ದೀರಿ ಮಣ್ಣು, ನಿಮ್ಗೇನು ಗೊತ್ತಿದೆ? ಯು ಹ್ಯಾವ್ ಗಾನ್ ಥ್ರೂ ದಿ ಎಕನಾಮಿಕ್ಸ್ ಟ್ರಿಟೈಸ್ ರಿಟನ್ ಬೈ ಮ್ಯಾಡಿಸನ್, ಪ್ರೊಫೆಸರ್ ಮ್ಯಾಡಿಸನ್ ಎಕನಾಮಿಕ್ಸ್ ಬಗ್ಗೆ ಪುಸ್ತಕ ಬರೆದಿದ್ದಾನೆ. ಕಳೆದ 2000 ವರ್ಷಗಳಲ್ಲಿ 17.5 ಶತಮಾನಗಳ ಕಾಲ, 1750 ವರ್ಷಗಳ ಕಾಲ ದಿ ರಿಚೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್ ವಾಸ್ ಇಂಡಿಯಾ. ಇಂಡಿಯಾ ಕಾಂಟ್ರಿಬ್ಯೂಟೆಡ್ 32% ಆಫ್ ದಿ ಟೋಟಲ್ GDP ಆಫ್ ದಿ ಲ್ಯಾಂಡ್. ಇವತ್ತು 3% ಇಲ್ಲ. ಇಂಡಿಯಾದ ಕಾಂಟ್ರಿಬ್ಯೂಷನ್ GDPಗೆ, ವರ್ಲ್ಡ್ GDPಗೆ 32%, 1/3 ವೆಲ್ತ್ ಆಫ್ ದಿ ವರ್ಲ್ಡ್ ವಾಸ್ ಇನ್ ಇಂಡಿಯಾ. ನೀವು ಮಾಡಿದ್ದಲ್ಲ, ನಿಮ್ಮ ತಾತ ಮುತ್ತಾತಂದಿರು, ಅವ್ರು ದಡ್ರಲ್ಲ, ನೀವು ದಡ್ರು. ಅವರನ್ನು ಏನೇನೋ ಕೆಲಸಕ್ಕೆ ಬಾರದು ಅಂತ ಅಂದ್ಕೊಳ್ತೀವಿ, ನೀವು ಯೂಸ್ಲೆಸ್ ಫೆಲೋಸ್. ಯು ಟೇಕ್ ಯುವರ್ ಬೆಗ್ಗಿಂಗ್ ಬೋಲ್ ಬಿಫೋರ್ ವರ್ಲ್ಡ್ ಬ್ಯಾಂಕ್, IMF ಅಂಡ್ ವಾಟ್ ನಾಟ್. ಏನ್ಷಿಯಂಟ್ ಇಂಡಿಯಾ ರೂಲ್ ದಿ ವರ್ಲ್ಡ್ ಎಕನಾಮಿಕಲಿ, ಇಟ್ ರೂಲ್ ದಿ ವರ್ಲ್ಡ್ ಸೈಂಟಿಫಿಕಲಿ, ಇಟ್ ರೂಲ್ ದಿ ವರ್ಲ್ಡ್ ಟೆಕ್ನಾಲಜಿಕಲಿ, ಇಟ್ ರೂಲ್ಡ್ ದಿ ವರ್ಲ್ಡ್ ಇನ್ ಎವ್ರಿ ಸೆನ್ಸ್.
Who are you? The shameless beggars catching a begging bowl and going before every bank. Only recently, for the past 5-6 years, all your debts are cleared. Earlier, what were you? A beggarly country. Is it the way you should live? Whole world is laughing at you. It is a land of diamonds and these people are beggars. Land of diamonds and these people are proud to lead a beggarly life. Because you condemn everything ancient Indian in nature. All our thoughts, all our ancient thoughts, all our professors, all our rishis, all our Vedas, Upanishads, Bhagavad Gita, this, that and all, you condemn because you're an utter fool. Personification of foolishness, every individual, 90% of the individuals, personification of foolishness. And you are a beggar. And a beggar dares give judgment upon the people once upon a time established diamond mines all over the world. What a paradox. Yenta paradox idu? Go through the book written by Professor Madison, the great one of the greatest economists. Hige adbhutavadanta vicharagalu konege ellige banda muttivi. Be an Indian. Take pride that you are an Indian. Take pride you are an Indian. I remain to be an Indian. No country, no science, nowhere in this world you find the sort of the glory that India is known for. Yavaga neevu Indian vicharale goodbye heltiri, nenpittkolli, your life will go. Totally it will go. ಆ ಗುಲ್ಬರ್ಗದ ಹುಡುಗ ಎರಡು ಮೂರು ಪುಸ್ತಕ ಕೊಟ್ಬಿಟ್ಟು ತಾಯಿಗೆ, ಮಲ್ಕೊಳ್ಳೋಕ್ಕಿಂತ ಮುಂಚೆ ಓದಿ ಹೇಳಮ್ಮ. ಪವಾಡವೇ ಆಗೋಯ್ತು ಅವನ ಜೀವನದಲ್ಲಿ, ರವಿ ಜೀವನದಲ್ಲಿ, ರವಿ ಚಂದಣ್ಣವರ್ ಜೀವನದಲ್ಲಿ ಹಾಗೆ ಪವಾಡವಾಯಿತು. ಐ ಪಿ ಎಸ್ ಫಸ್ಟ್ ಅಟೆಂಪ್ಟ್ಗೆ ಪಾಸ್ ಮಾಡಿಬಿಟ್ಟ ಒಬ್ಬ ಕೂಲಿ ಹುಡುಗ, ಕನ್ನಡ ಮೀಡಿಯಂ ಹುಡುಗ. ಆಗಲೇ ಈ ಗುಲ್ಬರ್ಗ ಹುಡುಗನ ಜೀವನದಲ್ಲಿ ಪವಾಡ ಆಯಿತು. ಏನು ಪವಾಡ? ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಫಿಸಿಕ್ಸ್ 100, ಕೆಮಿಸ್ಟ್ರಿ 100, ಮ್ಯಾಥಮೆಟಿಕ್ಸ್ 100, ಬಯಾಲಜಿ 99 ಅವನ ಮಾರ್ಕ್ಸ್. 9th class ಸೆಕೆಂಡ್ ಕ್ಲಾಸ್ ಹುಡುಗ ಆಗಿದ್ದ ಅವನು. ಅಷ್ಟು ಬಂದಿದ್ದಲ್ಲಿಂದ ಕೇವಲ 60 ರೂಪಾಯಿ ಪುಸ್ತಕ, 60 ರೂಪಾಯಿ ಖರ್ಚು ಮಾಡಿ ತೆಗೆದುಕೊಂಡ ವಿವೇಕಾನಂದರ 3 ಪುಸ್ತಕಗಳನ್ನು ಓದಿ. ಇವತ್ತು ವಿವೇಕಾನಂದರ ಪುಸ್ತಕಗಳು 1000 ಇದೆ. ಓದೋರು ಯಾರು? ಉದ್ಧಾರ ಆಗಬೇಕು ಅಂತ ಆಸೆ ಇದ್ದರೆ ಇಂಡಿಯಾದಲ್ಲಿ 1000 ಮಾರ್ಗ ಇದೆ. ಆದರೆ ಉದ್ಧಾರವೇ ಬೇಡ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ರೆ ಅದರಿಂದ ನಿಮಗೇನು ಪ್ರಯೋಜನವಿಲ್ಲ. ಆದರೆ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಕಾಲೇಜ್ನಲ್ಲಿ ನಾನು ಬೇರೆ ವಾತಾವರಣ ಕಾಣ್ತೇನೆ. ಆ ಫೌಂಡರ್ನ ವಿಷನ್, ಆ ಫೌಂಡರ್ನ ವಿಷನ್ ಅರ್ಥ ಮಾಡಿಕೊಂಡು ಕಂಟಿನ್ಯೂ ಮಾಡಿದಂಥ ಅವರ ಚಿರಂಜೀವಿಗಳು ಮಾನ್ಯ ವೆಂಕಟರೆಡ್ಡಿ, ಹನುಮಂತ್ ರೆಡ್ಡಿ ಆ್ಯಂಡ್ ಕಾಲೇಜ್ ಪ್ರಿನ್ಸಿಪಲ್ಸ್ ಆ್ಯಂಡ್ ದಿ ಲೀಡಿಂಗ್ ಸಿಟಿಸನ್ಸ್ ಆಫ್ ದಿಸ್ ಏರಿಯಾ ಲೈಕ್ ಬಸವರಾಜ್ ಪಾಟೀಲ್, ಸೇಡಮ್ಮ ಅವರು, ನರೇಂದ್ರ ಬಡಶೇಷಿ, ಚನ್ನಬಸಪ್ಪ ಹಾರನಹಳ್ಳಿ, ವಿತ್ ದಿ ಏಡ್, ಸಪೋರ್ಟ್ ಆ್ಯಂಡ್ ಬ್ಯಾಕಿಂಗ್ ಆಫ್ ಆಲ್ ಸಚ್ ಗ್ರೇಟ್ ಮೆನ್ ಹೂ ಹ್ಯಾವ್ ಓನ್ಲಿ ಒನ್ ಕಮಿಟ್ಮೆಂಟ್ ಇನ್ ದೇರ್ ಲೈಫ್ ಟು ಇಂಪ್ರೂವೈಸ್ ದಿ ಕಂಡೀಷನ್ ಇನ್ ಹೈದರಾಬಾದ್ ಕರ್ನಾಟಕ ರೀಜನ್. ಐ ಆಮ್ ಶೂರ್ ಒನ್ ಡೇ ದಿಸ್ ಕಾಲೇಜ್ will become the Harvard of Karnataka. This college will become Harvard of Karnataka and you all will be the most glorious exemplary students for the days to come. I wish you all the best. Thank you.